ನಮಸ್ಕಾರ ವೀಕ್ಷಕರೇ, ಚುನಾವಣಾ ಯಾತ್ರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಸಾಗ್ತಾ ಇರೋದು ಕಲಬುರಗಿ ನಗರದ ಉತ್ತರ ಮತಕ್ಷೇತ್ರದ ಕಡೆಗೆ. ಉತ್ತರ ಮತಕ್ಷೇತ್ರದಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ ಕೆಲಸಗಳು ಇಲ್ಲಿವರೆಗೂ ಆಯಿತು, ಈ ಹಿಂದೆ ಇರುವಂತಹ ಜನಪ್ರತಿನಿಧಿಗಳು ಅದೆಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಕೆಲಸಗಳನ್ನು ಇಲ್ಲಿ ಮಾಡಿದ್ರು ಅನ್ನೋದನ್ನು ಒಂದು ಉತ್ತರ ಮತಕ್ಷೇತ್ರದ ಜನರಿಂದಾನೇ ಅವರ ಒಂದು ಒಪಿನಿಯನ್ ತಗೊಳ್ಳೋಕೆ ನಾನಿವಾಗ ಹೋಗ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಆ ನಮ್ಮ ಉತ್ತರ ಮತಕ್ಷೇತ್ರದ ಜನರ ಅಭಿಪ್ರಾಯಗಳನ್ನು ಕೇಳುತ್ತಾ. ಹಾಗಾದರೆ ಬನ್ನಿ ನಮ್ಮ ಕಾರ್ಯಕ್ರಮನ ಪ್ರಾರಂಭಿಸೋಣ. ವೀಕ್ಷಕರೇ, ಉತ್ತರ ಮತಕ್ಷೇತ್ರ ಆಶ್ರಯ ಕಾಲೋನಿಯ ಎರಡನೇ ಕ್ರಾಸಲ್ಲಿ ನಾನು ಬಂದಿದ್ದೀನಿ. ಸೊ ಇಲ್ಲಿಯೂ ಕೂಡ ನೀರಿನ ಸಮಸ್ಯೆ ತುಂಬ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಇಲ್ಲಿನ ಬಡಾವಣೆ ನಿವಾಸಿಗಳಿದ್ದಾರೆ, ಅವ್ರ ಜೊತೆ ಮಾತಾಡಿ ಅವರಿಂದನೇ ಏನು ಸಮಸ್ಯೆಗಳಿವೆ ಅಂತ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಉಪಾರ್ಯ ಸರ್. ಆನಂದ್ ಸರ್, ನಿಮ್ಮ ಬಡಾವಣೆಗೆ ಈ ನಿಮ್ಮ ಹಿಂದಿನ ಜನಪ್ರತಿನಿಧಿಗಳು ಏನೆಲ್ಲ ಕೆಲಸಗಳನ್ನು ಮಾಡಿದ್ರು? ನಾವು ಆಶ್ರಯ ಕಾಲನಿ ಶೇಖ್ ರೋಜಾ ಸರ್ವ ನಂಬರ್ 18 ಈ ಭಾಗದಾಗ ಏನದ ಉತ್ತರದಾಗ ಒಟ್ಟ ನಂಬಲ್ಲಿ ಕೆಲಸ ಮಾಡಿಲ್ಲ. ಇಲ್ಲೇನದ 4 ರೋಡ್ ಇವೆ ಸರ್, 4 ಕ್ರಾಸ್. 4 ಕ್ರಾಸಿಗೆ ಪೈಪ್ ಲೈನ್ ಹಾಕಂತೇಳಿ ನಾವು ಜನರಿಗೆ ತೊಂದು ಆಫೀಸಲ್ಲಿ ಕಾರ್ಪೊರೇಷನ್ ಹೋದಿವಿ, ಎಲ್ಲ ಕಡೆ ಹೋಗಿದ್ದೀವಿ, ಒಟ್ಟಿ ಕೆಲಸನೇ ಮಾಡಿಲ್ಲ. ಈಗೇನದ ಎಲೆಕ್ಷನ್ ಓಟ್ ಆಗ್ಮ್ಯಾಕ ನಾವು ನಿಮಗೆ ನೀರು ಕೊಡ್ತೀವಿ ಅಂತಾರ. ಈಗ ಒಂದು ಬೋರೆಲ್ ಆಧಾರ ಸರ್, ಅದು ಸುಟ್ಟು ಹೋಗ್ಯದ, ಅದಕ್ಕೇನದ ಚಾಲು ಮಾಡೋಕ್ಕೆ ತಯಾರಿಲ್ಲ. ಒಂದು ಟ್ಯಾಕಿ ಕೂಡಿಸಿದಾರ, ಎಲೆಕ್ಷನ್ ಆಗ್ಮ್ಯಾಕೆ ನೀರು ಕುಡಿಯರಿ ನೀವು ಅಂತ ಇಲ್ಲಿ ಈ ಭಾಗದ ಕಾರ್ಪೊರೇಟರ್ ಹೇಳ್ತಾರೆ. ಓಕೆ, ಸೊ ಇವಾಗ ಓಟ್ ಹಾಕಿ ಎಲೆಕ್ಷನ್ ಆದಮೇಲೆ ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಓಕೆ ಸರ್, ಒಂದು ನೀರಿನ ಸಮಸ್ಯೆ ಅಂತೂ ತುಂಬ ಕಾಣ್ತಾ ಇದೆ. ಇಲ್ಲಿ ಒಂದು ಪೈಪ್ ಲೈನ್ ಅಳವಡಿಕೆ ಮಾಡು, ಈ ಮನೆ ಮನೆಗೆ ನೀರು ಬರೋ ಹಾಗೆ ಏನಾದರೂ ಮಾಡಿಕೊಟ್ಟಿಲ್ವಾ? ಮಾಡಿಕೊಟ್ಟಿಲ್ಲ ಸರ್ ಅವರು, ನಾವು ಹೇಳಿ ಸಾಕಾಗ್ಯದ ಸರ್, ಆದರೆ ಮಾಡಿಕೊಟ್ಟಿಲ್ಲ ಅವರು. ಸೊ ಇದ್ರ ಬಗ್ಗೆ ಕೇಳಿದ್ರೆ ಏನಂತಾರೆ? ಏನಂತಾರೆ ಸರ್, ಆಮೇಲೆ ಮಾಡಮ್ಮಿ, ನೆಕ್ಸ್ಟ್ ಮಾಡಮ್ಮಿ, ಬಜೆಟ್ ಇಲ್ಲ. ಈಗ ಮೊನ್ನೆ ಕಾರ್ಪೊರೇಟರ್ ಬಂದ್ರೆ ಏನಾದ್ರು ಬಜೆಟ್ ಇದ್ರೆ ಮಾಡ್ತಿದ್ದೇವೆ, ಬಜೆಟ್ ಇಲ್ಲ. ಎಷ್ಟು ವರ್ಷ ಬೇಕಂತ ಅವ್ರಿಗೆ ಇನ್ನು ಮಾಡೋಕ್ಕೆ? ಎಷ್ಟು ವರ್ಷದಿಂದ ಇಲ್ಲಿ ಸಮಸ್ಯೆ ಇವೆ ಸರ್ ಇದೇ ರೀತಿ? ಇದು ಮತ್ತೆ ನಾವು 5-6 ವರ್ಷ ಆಯ್ತು ಸರ್ ನೀರಿಂದ ಭಾಳ ತೊಂದರೆ. 5 ವರ್ಷ ಆಯ್ತು ನೋಡ್ರಿ. 5 ವರ್ಷ ಇದಕ್ಕಿಂತ ಮುಂಚೆ ಇತ್ತ ಸರ್? ಪೈಲೆ ಇತ್ತು ಸರ್, ಈಗಿಲ್ಲ. ಹೊಸ ಲೈನ್ ಮಾಡ್ಯಾನ ಕಡೆ, ಆದ್ರೆ ಈ ಲೈನ್ ಮಾಡಿಲ್ರಿ. ಇವು ಫಸ್ಟ್ ಸೆಕೆಂಡ್ ಥರ್ಡ್, ಇವು ಏನು ಒಟ್ಟಿಗೆ ಲೈನೇ ಇಲ್ಲ. ಸೊ ಓಕೆ ಅಮ್ಮ, ನಿಮಗೆ ಕೇಳೋದಾದ್ರೆ ಇವಾಗ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಇದೆ ಅಂತ ಹೇಳ್ತಿದ್ದಾರೆ ಅವರು. ಸೊ ಇವಾಗ ಕುಡಿಯೋ ನೀರು ಬೇಕು ಅಂದ್ರೆ, ಒಂದು ಬಳಕೆಗೆ ನೀರು ಬೇಕು ಅಂದ್ರೆ ಎಲ್ಲಿಂದ ತಗೊಂಡು ಬರ್ತೀರಾ ನೀರನ್ನ? ಖರೀದಿ ತರ್ತೇವೆ ಸರ್, 100 ರೂಪಾಯಿ ಕೊಟ್ಟು 20 ಕೊಡ 25 ಕೊಡ ನೀರು ಖರೀದಿ ಮಾಡ್ಕೊತಿದ್ದೇವೆ ರೀ. ಈಗ ನಾವು 1 ತಿಂಗಳು ಐತ್ರಿ ಸರ್. ಹಾ, 250 ರೂಪಾಯಿ 350 ರೂಪಾಯಿ ಒಂದು ಟ್ಯಾಂಕರ್ ತಂದು ಮೂರು ಮನೆ ಹಂಚಿಗೆ ಹೋಗತ್ತಿದ್ದೇವೆ ಸರ್. ಇದ್ರ ಬಗ್ಗೆ ನಿಮ್ಮ ಕಾರ್ಪೊರೇಟರ್ ಅವರಿಗೆ, ನಿಮ್ಮ ಒಂದು ಜನನಾಯಕರಿಗೆ ಗೊತ್ತಿದ್ರು ಕೂಡ ನಿಮಗೆ ಹೆಲ್ಪ್ ಮಾಡಕ್ಕೆ ಇಲ್ಲಿವರೆಗೂ ಮುಂದಾಗಿಲ್ವಾ? ಇಲ್ಲಿಲ್ರಿ ಸರ್. ಏನ್ ಹತ್ತಾರೆ ನಿಮಗೆ, ಅವಾಗ ಬರ್ಲಿ ಇವಾಗ ಬರಲಿ, ಈಗ ಏನೋ ಬಜೆಟ್ ಇಲ್ಲ, ಅದು ಇಲ್ಲ ಇದು ಇಲ್ಲ ಇದೇ ಹೇಳ್ಕೊತೆ ಹೇಳ್ತಾರೆ. ನಮಗೆ ಹೇಳಿ ಸಾಕಾಗಿದ್ರು ಸರ್, ಮನೆಗೆ ಭೀ ಹೋಗಿದ್ದೇವ್ರಿ ಕಾರ್ಪೊರೇಟರ್ ಮನೆಗೆ, ಅಂದ್ರೆ ಭೀ ಮಾಡಕ್ ತಯಾರಿಲ್ರಿ, ಎಲೆಕ್ಷನ್ ಆಲಿ ಅತ್ತಾರೆ ಸರ್. ಓಕೆ, ಈ ಸಮಸ್ಯೆ ಮೊದ್ಲು 5 ವರ್ಷದಿಂದ ಇದೆ ಅಂತ ಹೇಳ್ತೀರಾ. ಸೊ ಇದ್ರ ಬಗ್ಗೆ ಏನಾದರೂ ಬಗೆಹರಿಸಿ ಅಂತ ಅವ್ರ ಗಮನಕ್ಕೆ ತೊಗೊಂಡು ಬಂದ್ರೆ ಕಾರ್ಪೊರೇಟರ್ಗೆ, ನಿಮ್ಮ MLA ಅವ್ರಿಗೆ ನೀವು ಏನಾದರೂ ಈ ಹಿಂದೆ ಹೇಳಿದ್ರೆ ಅವ್ರು ಏನು ಮಾಡಿದ್ರು? ಇಲ್ಲಿ ಬಂದು ಯಾರಾದರೂ ಕೇಳಿದ್ರ ನಿಮ್ಮ ಸಮಸ್ಯೆನಾ? ಹೇಳಿದ್ರಿ ಸರ್, ಒಂದು ಬೋರೆಲ್ ಹೊಡ್ಸ್ಯಾರಿ, ಅದಕ್ಕೆ ಕೊಟ್ಟ ನೀರೇ ಇಲ್ರಿ ಸರ್. ನೀರಿಲ್ರಿ, ಪೈಪ್ ಲೈನ್ ಕೊಡ್ರಿ, ಪೈಪ್ ಲೈನ್ ಕೊಡ್ರಿ ಅಂತ 2 ವರ್ಷ ನಡೆದ ಅವ್ರ ಮನೆಗೆ ಹೋಗ್ತಾ ಇದ್ದೇವ್ರಿ. ಪೂರ ಹೆಣ್ಮಕ್ಳು ಬರಲಿ ಆಗ್ಯಾರಿ ಸರ್, ಎಲ್ಲ ನೈನ್ ಕೊಟ್ರಿ, ಇವು 2 ಲೈನ್ ಮಾತ್ರ ಕೊಟ್ಟಿಲ್ಲ, ನೀರೇ ಇಲ್ರಿ ಸರ್. ನಮಗೆ ಅಲ್ಲಿ ಹೋದ್ರೆ ಅವ್ರು ಬಿಡಲ್ಲ, ನಮಗೆ ಸಾಲ ಅಲ್ಲತ್ತೆ, ಒಂದು ಕೊಡ ಭೀ ನೀರು ಬಿಡಲ್ರಿ ಸರ್. ಹೌದಾ? ಸೊ ಇಲ್ಲಿ ನೀರಿನ ಸಮಸ್ಯೆ ಜೊತೆಗೆ ಮತ್ತೆ ಒಂದು ಡ್ರೈನೇಜ್ ವ್ಯವಸ್ಥೆ ಏನಾದರೂ ಮಾಡ್ಕೊಟ್ಟಿದ್ದಾರೆ? ಸಾರ್ವಜನಿಕ ಶೌಚಾಲಯ ಆಗಿರ್ಬೋದು, ಡ್ರೈನೇಜ್ ಏನಾದರೂ ಮಾಡಿದಾರ? ಏನು ಮಾಡಿಲ್ಲ ಸರ್, ಶೌಚಾಲಯ ಮಾಡಿಲ್ಲ, ಏನು ಮಾಡಿಲ್ಲ. 2 ಲೈನ್ ಏನೂ ಭೀ ಮಾಡಿಲ್ಲ. ಲೈನ್ ಶೌಚಾಲಯ ಮಾಡ್ತೇವೆ, ಫೋಟೋ ತೊಕೊಂಡಾರ, ಎಲ್ಲ ತೊಕೊಂಡಾರ, ಎಲ್ಲ ಒಯ್ದಾರಿ, ಮನೆ ಕೊಟ್ಟಿದ್ದೇವೆ, ದುಡ್ಡು ಭೀ ಬಂದಿಲ್ಲರಿ, ಏನು ಅಂದಿರಲಿ. 15,000 ರೂಪಾಯಿ ಬರ್ತಾನೆ ನಿಮ್ಮ ಅಕೌಂಟ್ಗೆ, ತಕೊಂಡ್ ನಂಬರ್ ಭೀ ತೊಗೊಂಡ್ರಿ ಸರ್, ಏನೂ ಕೊಟ್ಟಿಲ್ಲವ್ರಿ ಸರ್. ಓಕೆ, ಇಲ್ಲಿ ಒಂದು ಸಾರ್ವಜನಿಕ ಶೌಚಾಲಯಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಕೂಡ ಹಾಕಾಯಿತು. ಸೊ ಯಾವುದೇ ರೀತಿಯಾಗಿರುವಂತಹ ಶೌಚಾಲಯ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಅಮ್ಮ, ಒಂದು ಶುದ್ಧವಾಗಿರುವಂತಹ ಕುಡಿಯೋ ನೀರು ನಿಮ್ಗೆ ಇವಾಗ ಸಿಗ್ತಾ ಇದೇನಾ? ಇಲ್ರಿ ಸರ್, ಇಲ್ರಿ. ನಾವು ಖರೀದಿ ತರ್ತೀವಿ ನೋಡ್ರಿ ಸರ್, ನಾವು ಹುಳ ಹುಳ ಅಂದ್ರೆ ಹುಳನೂ ಬರ್ತಾವ್ರಿ ಸರ್. ನಾವು ಹೋಗಿ ಹೇಳಿದ್ರು ಅದು ಕೆರೆ ಮಾಡಂಗಿಲ್ರಿ ಸರ್. ಮಾಡ್ತೀವಿ ಮಾಡ್ತೀನಿ ಅಂತಾರೆ, ಒಟ್ಟು ಕೆರೆ ಮಾಡಂಗಿಲ್ರಿ ಸರ್. ಯಾವ್ದು ನಾವು ಮನೆತನ ಹೋಗಿ 10-15 ಮಂದಿ ಮುಂಜಾನೆ ಹೋಗಿ ಹೇಳಿದ್ರು ಒಟ್ಟು ಕೆರೆ ಮಾಡಿಲ್ರಿ ಸರ್. ಅಂತ ಹೇಳ್ತಾರ್ರಿ, ಒಟ್ಟು ಕೆರೆ ಮಾಡಂಗಿಲ್ರಿ. ಯಾವ್ದನ್ನು
ಮತ್ತು ಬಾಜುಗಳೆಲ್ಲ ನಳಗಳು ಹಾಕ್ಯಾರ್ರಿ ಮನೆತನ, ನಾವು ಹೋಗಿ ಮನೆತನ ಹೋಗಿ ಹೇಳಿವಿ ರೀ ಸರ್ ಎಲ್ಲ ಕಡೆ ಮಾಡ್ಲಿಕ್ಕೈತಿ, ಮತ್ತು ಈ ಲೈನ್ ಯಾಕೆ ಮಾಡಲಾಗಿರ ಅಂತಂದ್ರೆ ನಮ್ಮ ಎದುರು ಏನು ಮಾಡ್ತಾರೆ ರೀ, ಸುಳ್ಳು ಸುಳ್ಳೆ ಫೋನ್ನಾಗ ಮಾತಾಡ್ತಾರ್ರಿ, ಆಮೇಲೆ ಬಂದು ಮಾಟ್ ಮಾಡಂಗೆ ಇಲ್ಲ ನೋಡ್ರಿ, ಕೆರೆ ಮಾಡಂಗಿಲ್ಲರಿ ಸರ್, ಎಲ್ಲ ಕಡೆ ನಳಗೋ ತಂದು ಮನೆಯಾಗ ಒಳಗೆಲ್ಲ ಹಚ್ಚಾರ, ಎಲ್ಲ ಶೌಚಾಲಯ ಎಲ್ಲ ಕಡೆ ಮಾಡ್ಯಾರ್ರಿ, ಈ ಲೈನಿಗಿಲ್ಲ ಹಿಂದಿನ ಲೈನಿಗಿಲ್ಲ ನೋಡ್ರಿ ಸರ್. ಓಕೆ ಮಾ, ಸೊ ಇನ್ನೊಂದು ಏನಂದ್ರೆ 2018 ಎಲೆಕ್ಷನ್ ಬಂತು ಇವಾಗ, ಸೊ ವೋಟ್ ಕೇಳಕ್ಕಂತೂ ಬಂದೇ ಬರ್ತಾರೆ, ಅವಾಗ ಏನು ಹೇಳ್ತೀರಾ ಅವ್ರಿಗೆ? ಅವ್ರೇನತ್ತಾರೆ ನಮಗೆ, ಯಾರ್ದು ಯಾರು ನೀವು ಮೊದಲು ನೀರು ಕೊಡ್ತಿರೋ ಅವ್ರಿಗೆ ಓಟ್ ಹಾಕ್ತೀವಿ ಅಂದ್ರೆ, ಅಂದ್ರೆ ನೀವು ಮೊದಲು ಕೆಲಸ ಮಾಡ್ರೆ ಓಟ್ ಹಾಕ್ತೀರಿ ಅನ್ನತ್ತೆ ಕೇಳ್ತಾರೆ ಸರ್. ಅಂದ್ರೆ ನಾವಂದಿರೋ ನಮಗೆ ಯಾರು ಸೊಬ್ಲದಯ ಮಾಡ್ತಾರೆ, ನೀರು ಕೊಡ್ತಾರ, ಬಾತ್ರೂಮ್ ಮಾಡ್ತಾರ, ನಮಗೆ ಯಾರು ಅನುಕೂಲ ಮೊದಲು ಮಾಡ್ಕೊಡ್ತಾರೋ ಅವ್ರಿಗೆ ಹಾಕ್ತೀವ ಅಂತ ಹೇಳಿದ್ರು ಸರ್. ಒಳ್ಳೆ ಹೀಗೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಮೊದಲು ಕೊಡ್ತೀವಿ ಅಂತ ಹೇಳ್ತಾರೆ ಸರ್, ಓಟ್ ಆದ ಬಳಕ ಕೊಡ್ತೀವಿ ಅಂತಾರೆ ಸರ್, ಓಟ್ ಆದ ಬಳಕ ತಗೋರ್ ಯಾರೋ ಮಾರ್ಕೋರ್ ಯಾರೋ ತಗೋರ್ ಯಾರು ಯಾರು ಮಾಡಲ್ಲ ಸರ್. ಓಕೆ, ಈ ಸಲ ಓಟ್ ಕೇಳಕ್ ಬಂದ್ರೆ ಏನ್ ಹೇಳ್ತೀರಾ ನಿಮ್ಮ ನಾಯಕರುಗಳಿಗೆ? ಅದೇ ಹೇಳಿದ್ರಿ, ಇದೇ ಮಾತಾಡ್ರಿ, ಒಂದೇ ಮಾತಾಡ್ಬೇಕು, ಯಾರು ಹೇಳಿದ್ರು ಹೆಚ್ಚಿಗೆ ಯಾರು ನಾವೊಂದಾಡು ಅವ್ರೊಂದಾಡ ಅಂದ್ರೆ ಅವೆಲ್ಲ ಸಮಸ್ಯೆ ಬಗೆಹರಿಯಲ್ರು. ಓಕೆ, ಸೊ ಸಮಸ್ಯೆ ಯಾರು ಬಗೆಹರಿಸ್ತೀರಾ ಅವ್ರಿಗೆ ಓಟ್ ಹಾಕ್ತೀವಿ, ಇಲ್ಲಾಂದ್ರೆ ಇಲ್ಲ. ಸೊ ಓಕೆ, ಒಂದೇ ಮಾತು, ಸೊ ಎಲ್ಲ ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ಅವಾಗ ಒಬ್ರು ಹೇಳಿದ್ರು, ಸೊ ನೀರ್ ತರ್ತಾ ಇದೀವಿ ಸರ್ ದುಡ್ಡು ಕೊಟ್ಟು ಬೇರೆ ಕಡೆಯಿಂದ, ಬಟ್ ಅದು ಆದ್ರೂ ಶುದ್ಧವಾಗಿರೋ ಸಿಗ್ತಾ ಇದೇನಾ? ಇಲ್ಲ, ಅದು ಕೂಡ ಸಂಪೂರ್ಣವಾಗಿ ಒಂದೊಂದ್ಸಲ ಹುಳಗಳು ಬರುತ್ತೆ ಒಳಗಡೆ, ಸಂಪೂರ್ಣವಾಗಿ ಗಲೀಜಾಗಿರುವಂತಹ ನೀರಿದೆ ಅಂತ ಹೇಳ್ತಾರೆ. ಸೊ ಈ ಬಡಾವಣೆ ಜನರು ಹೇಳೋದು ಒಂದೇ ಮಾತು, ಸೊ ಇಲ್ಲಿರುವಂತಹ ಸಮಸ್ಯೆನ ಯಾರು ಬಗೆಹರಿಸ್ತಾರೋ ಈ ಸಲ ನಾವು ಅವರಿಗೆ ಮತ ನೀಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತಹ ಮಾತು ಇಲ್ಲಿ ಹೇಳ್ತಿದ್ರೆ. ತುಂಬಾ ವರ್ಷಗಳಿಂದ ಇರುವಂತಹ ಸಮಸ್ಯೆ ಸಮಸ್ಯೆಗಳಾಗಿ ಉಳಿದಿದೆ. ಸೊ ಇಲ್ಲಿ ಸಂಬಂಧಪಟ್ಟವ್ರ ಗಮನಕ್ಕೆ ತಗೊಂಡು ಬಂದ್ರು ಕೂಡ ಸಂಬಂಧಪಟ್ಟವ್ರು ಈ ಸಮಸ್ಯೆ ಇಲ್ಲಿವರೆಗೂ ಬಗೆಹರಿಸಕ್ಕೆ ಮುಂದಾಗಿಲ್ಲ ಅನ್ನೋದು ತುಂಬಾ ಒಂದು ದೊಡ್ಡ ವಿಪರ್ಯಾಸ ಅಂತ ಹೇಳ್ಬೋದು. ಸೊ ಓಕೆ, ಇಂತಹ ಇನ್ನು ಹಲವಾರು ಬಡಾವಣೆಗಳಿವೆ, ಸೊ ಅಲ್ಲಿ ಯಾವೆಲ್ಲ ರೀತಿಯ ಸಮಸ್ಯೆಗಳಿವೆ ಅಂತ ನೋಡೋಣ, ಅಲ್ಲಿನ ಜನರ ಜೊತೆ ಮಾತಾಡೋಣ, ಬನ್ನಿ. ವೀಕ್ಷಕರೇ, ಇವಾಗ ನಾನು ಬಂದಿರೋದು ಶಹಾ ಬಜಾರ್ನ ಆಶ್ರಯ ಕಾಲೋನಿಯಲ್ಲಿ. ಸೊ ಇಲ್ಲಿಯೂ ಕೂಡ ಹಲವಾರು ಸಮಸ್ಯೆಗಳಿವೆ. ಸೊ ಈ ಒಂದು ಬಡಾವಣೆಯ ನಿವಾಸಿಗಳ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಕೇಳೋಣ, ಅವರಿಂದ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಸೊ ನಿಮ್ಮ ಬಡಾವಣೆ ಬಗ್ಗೆ ಮಾತಾಡೋದಾದ್ರೆ, ಸೊ ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ? ಏನೇನು ಸಮಸ್ಯೆ ನೋಡ್ರಿ, ನೀರಿಂದೇ ಭಾಳ ಅದರಿ, ನೀರು ಬರೀ ನೀರಿಲ್ಲ, ಆಯ್ತು ಊಟ ಆತ ಹೊಂಟವ, ಮತ್ತೆ ಏನದ ನಳದು ನೀರಿಂದು ಇದು ನಾಲಿ ಇಲ್ಲ, ಕಚ್ರ ಭಾಳ ಇದು ಅದರಿ, ಇದು ಹೊಲಸು ಅದರಿ ಇಲ್ಲಿ, ಅದು ಹೊಲಸಿನ ಸಲ ಕೈ ಕಸಿ ಅಂತಾರೆ, ಇಷ್ಟು ನಾವೆಲ್ಲ ಕೇಳ್ಕೊಳ್ಬೇಕಿದೆ. ಈ ನೀರು ಕುಡಿಯೋ ಸಲ ಕೈ ದಿನ ರೋಸ್ ದವಾಖಾನೆ 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 ಇವಾಗ ನೀರ್ ಬೇಕಂದ್ರೆ ಎಲ್ಲಿ ತಗೊಂಡ್ಬರ್ತೇವೆ? ಎಲ್ಲಿ ನೀರ್ ಸಿಗುತ್ತೋ ಅಲ್ಲಿಂದ ತಗೊಂಡ್ ಬರ್ತಾ ಇದಾರೆ, ಒಂದು ಪರ್ಯಾಯ ವ್ಯವಸ್ಥೆ ಅಂತ ಹೇಳ್ತಾರೆ. ಸೊ ಒಂದು ನೀರಿನ ಸಮಸ್ಯೆ ಜೊತೆ ಮತ್ತೆ ಹೇಳಿದ್ರೆ ಒಳಚರಂಡಿ ವ್ಯವಸ್ಥೆ ಅವೆಲ್ಲ ಇದೇನಾ? ಒಳಗದಾರಿ, ಹೊರಗಿಲ್ಲ ನಾಲಿ ಪಿಲಿ ಏನು. ಎಷ್ಟು ವರ್ಷ ಓಟ್ ಹಾಕ್ಲತ್ತೀರ ಅಮ್ಮ ನೀವು? 20 ವರ್ಷ ಆಯ್ತು. 20 ವರ್ಷದಲ್ಲಿ ಸುಮಾರು ಒಂದ್ 3-4 ಜನ ಚೇಂಜ್ ಆಗಿರ್ತಾರೆ. ಸೊ ಯಾರಾದ್ರೂ ಇಲ್ಲಿ ಬಂದು ಏನಾದ್ರೂ ನಿಮ್ ಕೇಳಿದ್ರೋಡ್ ಮಾತ್ರ ಆಗ್ಯದ ಇಲ್ಲಿ ತನಕ ನಿಮ್ಮಿಂದ ಓಟ್ ತಗೊಂಡವ್ರು ನಿಮ್ಗೆ ಏನಾದ್ರು ಬಂದು ಕೇಳಿದ್ರ ನಿಮ್ಗೆ ಏನ್ ಸಮಸ್ಯೆ ಇವೆ ಅಂತ? ಕೇಳಿಲ್ಲ, ಏನು ಕೇಳಿಲ್ಲ ಅವರು, ಏನು ಕೇಳಿಲ್ಲ, ಏನು ಮಾಡಿಲ್ಲ, ರೊಕ್ಕ ಕೊಟ್ಟು ಲೈಟ್ ಹಾಕೊಂಡಿದ್ದೆ ನಾವು, ಸ್ವಂತ ಕಂಬ ಕುಂದರ್ಸ್ ಲೈಟ್ ಹಾಕೊಂಡಿದ್ದೆ, ನಮ್ಗೆ ಯಾರು ಏನೋ ಮಾಡಿಲ್ಲ. ಸೊ ನೋಡಿದ್ರಲ್ಲ ವಿಷಯಕ್ಕೆ, ಇವ್ರು ಕೂಡ ಹೇಳ್ತಾರೆ, ಸೊ ಮೂಲಭೂತ ಸೌಕರ್ಯಗಳಿಗೂ ಇಲ್ಲಿ ಕೂಡ ಇಲ್ಲ. ಸೊ ಹಾಗೇನು ಅವಾಗಿಂದ ನೋಡ್ತಾ ಇರ್ತೀನಿ, ಎಲ್ಲಾ ಕಡೆ ಮೂಲಭೂತ ಸೌಕರ್ಯಗಳ ಒಂದು ಸಮಸ್ಯೆ. ಸೊ ಅಲ್ಲಿಯೂ ಕೂಡ ಒಂದೇ ಒಂದು ರಸ್ತೆ ಇತ್ತು, ಇಲ್ಲಿಯೂ ಕೂಡ ಒಂದು ರಸ್ತೆ ಇದೆ. ಇದನ್ನು ಬಿಟ್ಟು ಇದನ್ನು ಹೊರತುಪಡಿಸಿ ಯಾವುದೇ ರೀತಿಯಾಗಿರುವಂತಹ ಇಲ್ಲಿ ಡೆವಲಪ್ಮೆಂಟ್ಸ್ ಕೆಲಸಗಳು ಆಗಿಲ್ಲ ಅಂತ ಹೇಳಿದ್ರು. ಸೊ ಓಕೆ, ಈ ಬಡಾವಣೆ ಇನ್ನಷ್ಟು ಜನ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ, ಬನ್ನಿ. ಸೊ ಓಕೆ ವೀಕ್ಷಕರೇ, ಈ ಬಡಾವಣೆ ಇನ್ನಷ್ಟು ಜನ ಇವಾಗ ನನ್ನ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ, ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಪರಮೇಶ್ವರ್ ಸರ್. ನಿಮ್ಮ ಬಡಾವಣೆ ಬಗ್ಗೆ ನಾನು ನೋಡಿದೆ, ಸೊ ಹೇಳಿದ್ರು ನಿಮ್ಮ ಬಡಾವಣೆ ಎಂಬ ಹೇಳಿರೋ ಸಮಸ್ಯೆಗಳ ಬಗ್ಗೆ. ಸೊ ನೀವು ಹೇಳೋದಾದ್ರೆ ಇನ್ನೂ ಮೇಜರ್ ಆಗಿರುವಂತಹ ಯಾವೆಲ್ಲ ಸಮಸ್ಯೆಗಳಿವೆ? ಸರ್ ನಮ್ಮ ಇಲ್ಲಿ ವೆಹಿಕಲ್ ಸ್ವಲ್ಪ ಪ್ರಾಬ್ಲಮ್ ಸರ್, ಬಸ್ಸಿಂದು. ಓಕೆ. ಸೊ ಆಟೋ ಹೋಗಕ್ಕೆ ಬರೋಕ್ಕೆ ಆಟೋದಿಂದ ಪ್ರಾಬ್ಲಮ್ ಇದೆ ಸರ್, ರೋಡು ವ್ಯವಸ್ಥೆ ಬರೋಬರಲ್ಲ, ಒಂದು ಸ್ವಲ್ಪ ಒಳಚರಂಡಿ ಹೆಣ್ಮಕ್ಳು ಶೌಚಾಲಯದ ಪ್ರಾಬ್ಲಮ್ ಇದೆ ಸರ್, ಹೊರಗಡೆ ಮೈದಾನಕ್ಕೆ ದೂರ ಹೋಗಬೇಕಾಗುತ್ತೆ ಸರ್. ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿಲ್ವಾ ಸರ್? ಆಗಿದೆ ಸರ್, ಅದು ಏನು ನೀರಿನ ಪ್ರಾಬ್ಲಮ್ ಇದೆ ಸರ್, ಯಾರು ಹೋಗಲ್ಲ.
ನಿಮಗೆ ನೀರಿನ ವ್ಯವಸ್ಥೆ ಹೇಗಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಸಿಗುತ್ತಾ? ಇಲ್ಲ ಸರ್, ಸಿಗಲ್ಲ ಸರ್. ನೀರಿನ ವ್ಯವಸ್ಥೆ ಭಾಳ ಪ್ರಾಬ್ಲಮ್. ಎಷ್ಟು ದಿನಕ್ಕೆ ಬರುತ್ತೆ? ದಿವಸ 5 ದಿವ್ಸಕ್ಕೆ ಒಂದ್ಸರಿ ಬಿಡುತ್ತೆ ಸರ್ ನಾಳೆ. ಅದು ಸ್ವಲ್ಪ ಹಾಫ್ ಅನ್ ಅವರ್ ಬಿಡುತ್ತೆ ಸರ್, ನೀರೇ ಬರಲ್ಲ ಸರ್. ಮೇಲ್ಗಡೆ ಯಾರಿಗೆ ಇರ್ತಾವೋ ಅವ್ರು ಸಿಗುತ್ತೆ ಸರ್, ಕೆಳಗಡೆ ಇದ್ದವ್ರು ನೀರು ಸಿಗಲ್ಲ ಸರ್. ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟವ್ರು ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ? ನಿಮ್ಮ ಮಕ್ಕಳಿಗೆ ಇಲ್ಲಿ ಒಂದು ಉತ್ತಮವಾಗಿರುವಂತಹ ಶಿಕ್ಷಣದ ವ್ಯವಸ್ಥೆ ಶಾಲೆ ಗಿಲೆ ಮಾಡ್ಕೊಟ್ಟಿದ್ದಾರಾ? ಇಲ್ಲ ಸರ್, ಅಂದ್ರೆ ಸುಮ್ಮನೆ ನಾರ್ಮಲ್ ಸ್ಕೂಲ್ ಅದ ಸರ್ ಅಷ್ಟೇ. ಮತ್ತೆ ಹೋಗ್ತಾ ಬರ್ತಾರೆ ಮಕ್ಕಳು, ಏನು ಓದ್ಯ ಇಲ್ಲ ಏನಿಲ್ಲ, ಏನು ಕಲೆಯಲ್ಲ ಹೊರಗೆ ಆಟ ಆಡ್ಕೊತ ಬರ್ತಾರೆ ಮನೆಗೆ. ಸ್ಕೂಲಲ್ಲಿ ಏನು ವ್ಯವಸ್ಥೆ ಇಲ್ವಾ? ಏನು ವ್ಯವಸ್ಥೆ ಇಲ್ಲ ಸರ್. ಒಂದು ಬಿಸಿ ಊಟ ಅಂತಂದ್ರೆ ಅದೊಂದು ಕರೆಕ್ಟ್ ಸರ್, ಅದು ಮತ್ತೇನು ಸರ್ ಅಷ್ಟೇ. ಅದಕ್ಕೆ ಬಿಟ್ಟು ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಓಕೆ ಸರ್, ನಿಮ್ಮ ಬಡಾವಣೆಗೆ ನೀವು ಬಯಸೋದಾದ್ರೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಬಯಸ್ತೀರ ಇನ್ನು ಮುಂದೆ ಬರುವಂತಹ ಜನಪ್ರತಿನಿಧಿಗಳಿಂದ? ಒಳ್ಳೇದು ಒಂದು ಸ್ಕೂಲ್ ಆಗ್ಬೇಕು ಸರ್, ಮಕ್ಕಳಿಗೆ ಸರ್ ವಿದ್ಯಾ ಮಕ್ಕಳಿಗೆ ಸ್ಕೂಲ್ ಒಂದು ನೀರು ಸರ್, ಒಂದು ಲೈಟಿನ ವ್ಯವಸ್ಥೆ ಸರ್, ಒಂದು ಸಮಸ್ಯೆ ಒಳಚರಂಡಿ ಸರ್, ಒಳಚರಂಡಿ ಮತ್ತೊಂದು ಶೌಚಾಲಯ ಸರ್. ಓಕೆ, ಶೌಚಾಲಯ ಸರ್, ಸಾರ್ವಜನಿಕ ಶೌಚಾಲಯ ಶೌಚಾಲಯ ಅದೊಂದು ಸರ್. ಓಕೆ ಸರ್, ನೀವೇನು ಹೇಳ್ತೀರಾ ಸರ್ ನಿಮ್ಮ ಬಡಾವಣೆ ಬಗ್ಗೆ ಹೇಳೋದಾದ್ರೆ? ಸರ್, ಏ ಯಹಾಂ ಪರ್ ಜೊ ಆಶ್ರಯ ಕಾಲನಿ ವಾರ್ಡ್ ನಂಬರ್ 6 ಹೈ, ಇಸ್ಕೆ ಅಂದರ್ ಹಮ್ ತೋ 20 ಸಾಲ್ ಸೆ ಹೈ ಯಹಾಂ ಪರ್ ಔರ್ ಹಮ್ ಚಾರ್ ವೋಟಿಂಗ್ ಇಸ್ ಮರ್ತಬಾ ಡಾಲೆ ಹಮ್ ಜಿಸ್ಕೋ ಡಾಲ್ನಾ ಥಾ ಉಸ್ಕೋ ಡಾಲೆ ಹೈ ಜಿಸ್ಕೆ ಸಾಮ್ ಹಾಂ ಜೊ ಆಪ್ನೆ ದರ್ಖಾಸ್ತ್ ಜಿಸ್ಕೆ ಸಾಮ್ನೆ ರಖನಾ ಚಾ ರಹೆ ಹಮ್ ತೋ ಉಸ್ಕೋ ವೋ ಎಕ್ಸೆಪ್ಟ್ ನಹೀ ಕರ್ತೆ ವೋ ಲೋಗ್. ಹಮ್ ಕಾರ್ಪೊರೇಷನ್ ಜಾ ಜಾ ಕೆ ಕಂಪ್ಲೇಂಟ್ ದೇ ಕೆ ಹರ್ ಚೀಜ್ ಕೆ ಆ ರಹೆ ಕೆ ಕಚರಾ ಹೈ ಫಿರ್ ನಾಲಿ ಕೆ ಸಫಾಯಿ ಹೈ ಹಮಾರೆ ಭವಿಷ್ಯ ವಾಸ್ತೆ ಬಚ್ಚೆ ಸ್ಕೂಲ್ ಕೋ ಜಾನಾ ಹೈ ಯೇ ಸಬ್ ಚೀಜ್ ಕೆ ಬಾರೆ ಮೇ ಹಮ್ ಹರ್ ಚೀಜ್ ಕೆ ಬಾರೆ ಮೇ ಬತಾ ದೇ ಗಯೆ. ಕಾರ್ಪೊರೇಷನ್ ಅವರು ಇಲ್ಲಿ ಕ್ಲೀನ್ ಮಾಡಕ್ ಬರಲ್ವಾ? ನಹೀ ಆತೆ ಹಮಾರೆ ಪಾಸ್ ಕಾರ್ಪೊರೇಷನ್ ಕೆ ಕ್ಲೀನ್ ಕರ್ನೆ ಕೆ ವಾಸ್ತೆ ಕೋಯಿ ನಹೀ ಆತೆ. ಅಗರ್ ಬೋಲ್ ಭೀ ದಿಯೆ ಕಾರ್ಪೊರೇಷನ್ ಕ್ಲೀನ್ ಕೆ ವಾಸ್ತೆ ತೋ ಬಹುತ್ ಲೇಟ್, 15 ದಿನ ಕೆ ಏಕ್ ಮರ್ತಬಾ ಆತೆ ಹೈ. ಆಯೆ ತೋ ವೋ ಏಕ್ ಮರ್ತಬಾ ನಾಲೆ ಕಚರಾ ನಿಕಾಲೆ ಫಿರ್ ಜೈಸಾ ನಿಕಾಲೆ ಹುವಾ ರಹತಾ ಉಸ್ಕೋ ಉಠಾನೆ ಕೆ ವಾಸ್ತೆ ಟ್ರ್ಯಾಕ್ಟರ್ ವಾಲೆ ಕೋ ಬೋಲೆ ತೋ ಫಿರ್ ವೋ 15 ದಿನ ಛೋಡ್ ಕೆ ಆತೆ ಹೈ. ಫಿರ್ ಬಾದ್ ಐಸಾ ಹೋ ಕೆ ಬಹುತ್ ಸಾರೇ ಬಚ್ಚೋಂ ಕೋ ಡೆಂಗೂ ಮಲೇರಿಯಾ ಯೇ ಸಬ್ ಐಸೆ ಬಹುತ್ ಪಾನಿ ಭೀ ನಹೀ ಆ ರಹಾ ಉಸ್ಕೆ ತರಫ್ ಸೆ ಬಚ್ಚೋಂ ಕೋ ಬಹುತ್ ಸಾರೀ ಬಿಮಾರಿಯಾಂ ಹೋ ರಹೀ ಉಸ್ಕೆ ವಜಹ ಸೆ ಇಸ್ಕೆ ಸಹೂಲತ್ ನಹೀ ಹಮಾರೆ ಪಾಸ್. ಸೊ ಏನೆಲ್ಲ ಇವೆಲ್ಲ ಬದಲಾವಣೆಗಳು ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಎತ್ತಿ ಕೇಳ್ತೀನಿ? ಹಾಂ, ಯೇ ಸಬ್ ಚೀಜೆ ಹಮಾರೆ ಕೋ ಸಹೂಲತ್ ಹೋನಾ ಚಾಹಿಯೆ ಹಮಾರೆ ಪಾಸ್. ಓಕೆ, ಅಂದ್ರೆ ಈ ಬಾರಿ ನಿಮ್ಮ ಮತ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ. ಹೌದಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸೊ ಅಗೇನ್ ಇಲ್ಲಿ ಕೂಡ ಅದನ್ನೇ ಕೇಳ್ಬರ್ತಾ ಇದೆ, ಶಾಲೆ ವ್ಯವಸ್ಥೆ ಎಲ್ಲ ಒಂದು ಸರ್ಕಾರಿ ಶಾಲೆ ಇದೆ, ಸುಮ್ಮನೆ ಹೆಸರಿಗೆ ಮಾತ್ರ ಶಾಲೆ, ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ವ್ಯವಸ್ಥೆ ಮಕ್ಕಳಿಗೆ ಉತ್ತಮವಾಗಿರುವಂತಹ ಗುಣಮಟ್ಟದ ಶಿಕ್ಷಣ ಅಲ್ಲಿ ಸಿಗ್ತಾ ಇಲ್ಲ. ಜೊತೆಗೆ ಕಾರ್ಪೊರೇಷನ್ ಅವರು ಹೇಳಿದ್ರೆ ಇಲ್ಲಿ ತಿಂಗಳಿಗೊಮ್ಮೆ ಬರ್ತಾರೆ ಸರ್, ಆ ಕಚ್ರನ್ನ ತೆಗೆದು ಹೊರಗಡೆ ಇಟ್ಬಿಡ್ತಾರೆ. ಸೊ ಅಗೇನ್ ಅದು ಕೂಡ ಒಂದು ಗಲೀಜು ಮಾಡಿರ್ತಾರೆ. ಸೊ ಅದು ಕೂಡ ಕ್ಲೀನ್ ಮಾಡುವಂತಹ ಕೆಲಸ ಅವರು ಮಾಡ್ತಾ ಇಲ್ಲ. ಕುಡಿಯೋ ನೀರಿನ ಸಮಸ್ಯೆ ಅಂತೂ ತುಂಬ ಜಾಸ್ತಿ ಇದೆ. 4-5 ದಿನಕ್ಕೊಮ್ಮೆ ನೀರು ಬರುತ್ತೆ, ಅದು ಕೂಡ ಒಂದು ಹಾಫ್ ಆನ್ ಅವರ್ ಬಿಡ್ತಾರೆ ಸರ್, ಅದು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಯಾರ ಹತ್ರ ನೀರಿರುತ್ತೋ ಅಥವಾ ಎಲ್ಲಾದರೂ ದೂರದಲ್ಲಿ ಹೋಗ್ಬಿಟ್ಟು ನೀರು ತೊಗೊಂಡ್ಬಂದು ಒಂದು ಕುಡಿಯೋಕೆ ಬಳಕೆ ಮಾಡೋಕ್ಕೆ ನೀರು ತೊಗೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲ ಕಡೆಯಿಂದ ಎಲ್ಲ ರೀತಿಯ ಸಮಸ್ಯೆಗಳು ಇಲ್ಲಿ ಇವೆ ಅಂತ ಹೇಳಿದ್ರು. ಸೊ ಈ ಒಂದು ರಸ್ತೆಯನ್ನು ಹೊರತುಪಡಿಸಿ, ಈ ಒಂದು ರಸ್ತೆ ಬಿಟ್ಟು ಇಲ್ಲಿ ಯಾವುದೇ ರೀತಿ ಆಗಿರುವಂತಹ ಕೆಲಸ ಕಾಮಗಾರಿಗಳು ಆಗಿಲ್ಲ. ಸೊ ಈ ಹಿಂದೆ ಆಗಿರುವಂತಹ ಡೆವಲಪ್ಮೆಂಟ್ಸ್ ಇದೆಲ್ಲ, ಸೊ ಇನ್ನು ಮುಂದೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಸೊ ಅದೇ ರೀತಿ ಉತ್ತರ ಮತಕ್ಷೇತ್ರದ ಮತ್ತೊಂದು ಬಡಾವಣೆ ಹೋಗೋಣ, ಮತ್ತೊಂದು ಹಳ್ಳಿಗಳಿಗೆ ಹೋಗೋಣ. ಸೊ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಅಲ್ಲಿನ ಜನ ಏನಂತಾರೆ ಅಂತ ನೋಡೋಣ, ಬನ್ನಿ. ವೀಕ್ಷಕರು, ಇವಾಗ ನಾನು ಬಂದಿದ್ದು ಕಲಬುರಗಿ ಉತ್ತರ ಮತಕ್ಷೇತ್ರದ ಶಹಾಬಜಾರ್ ತಾಂಡಕ್ಕೆ. ಸೊ ಇಲ್ಲಿ ಕೂಡ ಒಂದಿಷ್ಟು ಡೆವಲಪ್ಮೆಂಟ್ ಕೆಲಸಗಳು ತುಂಬ ಬಾಕಿ ಇದೆ, ಒಂದು ರಸ್ತೆಗಳ ಸಮಸ್ಯೆ ಆಗಿರ್ಬೋದು ಕಾಣ್ತಾ ಇದೆ. ಸೊ ಇಲ್ಲಿನ ಸ್ಥಳೀಯ ಜನರಿದ್ದಾರೆ, ಅವ್ರ ಜೊತೆ ಮಾತಾಡಿ ಅವರಿಂದನೇ ಅವರಿಗೆ ಏನೆಲ್ಲ ಸಮಸ್ಯೆ ಇವೆ ಅಂತ ಅವರಿಂದ ಕೇಳ್ತಿಳ್ಕೋಣ, ಬನ್ನಿ. ಸೇವೆ ನಿಮಗೆ ಬೇಕು, ರೋಡ್ ಬೇಕು, ನೀರಿನ ಬೋರಿಂಗ್ ಹಾಕ್ಯಾರ ಅಂದ್ರೆ ಬೋರಿಂಗ್ ಚಾಲು ಇಲ್ಲ, ಅದೇ ಅದರ ತಕ್ಲೀಫ್. ಸೊ ಇಲ್ಲಿ ಮೊದಲಿದ್ದವರು ಒಂದು ಓಟ್ ಕೇಳಕ್ ಬಂದವರು, ಏನಾದರೂ ಕೆಲಸ ಮಾಡಿಕೊಟ್ರ ನಿಮಗೆ? ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಏನು ಹಾಕಿಲ್ಲ, ನಾಲಿ ಮಾಡಿಲ್ಲ, ಏನು ಮಾಡಿಲ್ಲ. ಸೊ ಇಲ್ಲಿರೋ ಮಕ್ಕಳಿಗೆ ಒಂದು ಒಳ್ಳೆ ಶಾಲೆ, ಇಲ್ಲಿರೋರಿಗೆ ಕೆಲಸ ಇಲ್ಲದೆ ಕೆಲಸ ಕೊಡಿಸಿದ್ರ? ಏನು ಇಲ್ಲ, ಈಟ್ ಇಟ್ಟು ರೊಕ್ಕ ತುಂಬಲಾಕತ್ತಿದ್ವಿ ಸಾಲಿನಾಗ, ಕಲಸ್ಲಾಕತ್ತಿದ್ವಿ ಪಾರ್ಗೊಳಿಗೆ, ಏನು ಇಲ್ಲ. ಸೊ ಯಾವ MLA ಯಾರು ರಾಜಕಾರಣಿ ನಿಮಗೆ ಹೆಲ್ಪ್ ಮಾಡಿ? ಏನು ಏನು ಇಲ್ಲ ನೋಡು. ಸೊ ಎಲೆಕ್ಷನ್ ಟೈಮ್ಗೆ ಓಟ್ ಕೇಳಕ್ಕಾದ್ರೂ ಬರ್ತಾರೆ? ಮತ್ತೆ ಬರ್ತಾರೆ, ಅದು ಓಟ್ ಹಾಕ್ರಿ ಅಂತ ಕಾಸಿ. ಓಕೆ ವೀಕ್ಷಕರು, ಇವಾಗ ನಾನು ಬಂದಿದ್ದು ಮಹಾದೇವ್ ನಗರ್ ಬಡಾವಣೆಗೆ. ಸೊ ಇದು ಕೂಡ ಉತ್ತರ ಮತಕ್ಷೇತ್ರಕ್ಕೆ ಬರುತ್ತೆ. ಸೊ ಈ ಒಂದು ಬಡಾವಣೆಯ ಜನತೆ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ, ಬನ್ನಿ ಸರ್. ನಮಸ್ತೆ. ನಮಸ್ತೆ. ಬಾಬುರಾವ್ ಸರ್, ನಿಮ್ಮ ಈ ಒಂದು ಮಹಾದೇವ್ ನಗರ್ ಬಡಾವಣೆಯಲ್ಲಿ ಏನೆಲ್ಲ ಸಮಸ್ಯೆಗಳಿವೆ? ಏನು ಸಮಸ್ಯೆ ಅನ್ನೋಕ್ಕೇನೆ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಯಾವ. ಮತ್ತೆ ಕೇಬಿದ ಪ್ರಾಬ್ಲಮ್ ಇಷ್ಟು, ಲೈಟಿಂದ ಪ್ರಾಬ್ಲಮ್, ಆಮೇಲೆ ನಾಲಿ ಆಗ್ಯದ, ರೋಡ್ ಆಗ್ಯದ, ಆಮೇಲೆ 24 hours ವಾಟರ್ ಸಪ್ಲೈ ಅದ. ವೀಕ್ಲಿ 4 days ಇವ ಒಂದ್ಸಲ ನೀರು ಬಿಡ್ತಾರೆ. ಈಗ 24 ಅಂತೂ ಅದಾವ. ಈಗ ಒಂದು ಇದ್ರದ್ದು ಮುನ್ಸಿಪಾಲ್ಟಿ ನಳ ಏನವ, 3 ದಿವ್ಸಕ್ಕೆ 4 ದಿವ್ಸಕ್ಕೆ ಬಿಟ್ಟು ಅದೊಂದು ಪ್ರಾಬ್ಲಮ್ ನಮಗಿಲ್ಲಿ.
ಓಕೆ, ಒಂದು ಇವಾಗ ಅಂದ್ರೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು ನಿಮ್ಗೆ ಇಲ್ವಾ? ಒಳಚರಂಡಿ ವ್ಯವಸ್ಥೆ, ಸಾರ್ವಜನಿಕ ಶೌಚಾಲಯ, ರಸ್ತೆ ವ್ಯವಸ್ಥೆ? ರಸ್ತೆ ಅಂತೂ ಮಾಡಿದ್ದಾರೆ, ಎಲ್ಲಿ ಇಲ್ಲ ಶೌಚಾಲಯ ಇಲ್ಲ. ಸೊ ನಿಮಗೆ ಇಲ್ಲಿ ಏನಾದ್ರು ಬೇಕಾದ್ರೆ ಇಲ್ಲಿ ಏನೆಲ್ಲ ವ್ಯವಸ್ಥೆಗಳು ಬೇಕಿನ್ನು? ಇನ್ನು ಬೇಕ್ರಿ, ಇನ್ನು ಏನದ, ರೋಡಿಂದ ವ್ಯವಸ್ಥೆ ಇಲ್ಲ, ರೋಡಿಂದ ಸರಿಯಾಗಿ ವ್ಯವಸ್ಥೆ ಇಲ್ಲ, ನಾಲಿ ಆಗ್ಯಾವ, ಮತ್ತು ಇನ್ನು ಶೌಚಾಲಯ ಇನ್ನು ಸ್ವಲ್ಪ ಕಮ್ಮಿನೇ, ಇರೋರ ಮನೆಯಾಗ ಅವ ಇರ್ಲಾರ್ದವ್ರ ಮನೆಯಾಗಿಲ್ಲ, ಅದು ತೊಂದರೆ ಅದ ರೀ. ನೀರಿಂದು ಭಾಳ ತೊಂದರೆ ಅದ ರೀ ಇಲ್ಲಿ. ನೀರಿಂದು 4 ದಿವಸಕ್ಕೆ 5 ದಿವಸಕ್ಕೆ ನಳ ಬಿಡ್ತಾರೆ, 24 ಅವರ್ಸ್ ಇದು ಇಲ್ಲ, ನಳ ಇಲ್ಲ. ಹಿಂಗೆ ನಳದೊಂದು ವ್ಯವಸ್ಥೆ ಮಾಡಬೇಕು. ರೋಡಿಂದು ಮೇನ್ ರೋಡ್ಗಳು ಎಲ್ಲ ಈ ನಾಲಿ ಸಲ ಕಿತ್ತು ಎಲ್ಲ ಹೊಲಸು ಮಾಡಿಬಿಟ್ಟಾರ, ಈ ನಾಲಿಗಳು ಕಿತ್ತಿಗೆ ಹೊಲಸು ಮಾಡಿಬಿಟ್ಟಾರ, ಅವೆಲ್ಲ ಏನದ ರೋಡ್ಗಳು ಚಲೋ ಆಗಬೇಕು. ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಕೇಳಿದ್ರೆ ಈ ಸಮಸ್ಯೆಗಳ ಬಗ್ಗೆ ಏನಾದ್ರೆ ಪ್ರತಿಕ್ರಿಯೆ ನೀಡಿದ್ರ? ಅವ್ರಿಗೆ ಸಂಬಂಧಪಟ್ಟವ್ರು ಅಂತಂದ್ರೆ ಮಾಡ್ತೇವೆ ರೀ, ಇನ್ನೂ ಟೈಮ್ ಅದ, ಇನ್ನೂ ಮಾಡ್ತೀವಿ ಅಂತ ಹೇಳಿದ್ರಿ ಅವರು. ಈ ಮುನ್ಸಿಪಾಲ್ಟಿಯವರಾಗಲಿ ಮತ್ತೆ ಅವ್ರದ್ದೇ ಇಲ್ಲ, ಇಲ್ಲೆಲ್ಲ ರೋಡು ನಾಲಿ ಮಾಡಿದವ್ರು ಅವರೇ ರೋಡು ಕಿತ್ತು ಬಿಟ್ಟಾರೆ. ಈಗ ಅದು ಈ ಜನರಿಗೆ ತಿರುಗಾಳಾಗ ತೊಂದರೆ ಆಗ್ಯದ. ಇನ್ನು ಮುಂದೆ ಎಲೆಕ್ಷನ್ ಆದಾಗನೇ ಮಾಡ್ತೀವ್ರಿ ತಂದಾರ, ಆಶ್ವಾಸನೆ ಅಟೆ ಕೊಟ್ಟಾರ, ಇನ್ನೂ ಮಾಡಿಲ್ಲ. ನೀರಿನ ತೊಂದರೆ ಅದ. ಎಷ್ಟು ವರ್ಷದಿಂದ ಇದೆ ಈ ಸಮಸ್ಯೆಗಳು? ಈ ಸಮಸ್ಯೆಗಳು ಏನ್ರಿ, ಈಗ 4 ವರ್ಷ 5 ವರ್ಷ ಯಾಕ್ರಿ, 4-5 ವರ್ಷ ತನಕ 5 ವರ್ಷ. ಓಕೆ, ಒಂದು 4 ವರ್ಷದಿಂದ ಬಗೆಹರಿದಿಲ್ಲ ಸಮಸ್ಯೆ, ಇನ್ನು ಮುಂದೆ ಬಗೆಹರಿಯುತ್ತೆ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀರ? ಮುಂದಾರ ಈಗ ಆಗ್ತದೆ, ಯಾಕಂದ್ರೆ ಕೆಲವೊಂದು ಮಾಡ್ಯಾರ ಅಂತಂದ್ಮೇಲೆ ಮುಂದೆ ಮಾಡ್ತಾರ ಅಂತ ಭರವಸೆ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಸೊ ಮತ್ತೆ ಒಂದು ಕುಡಿಯುವ ನೀರಿನ ಸಮಸ್ಯೆ ಅಂತೂ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿದ್ರಿ, ಒಂದು ರಸ್ತೆ ವ್ಯವಸ್ಥೆ ಅಂತ ಹೇಳಿದ್ರಿ, ಅದೇ ರೀತಿ ಸಾರ್ವಜನಿಕ ಶೌಚಾಲಯ ಕೂಡ ಇಲ್ಲಿ ಇಲ್ಲ ಅಂತ ಹೇಳಿದ್ರಿ. ಸೊ ಇಲ್ಲಿ ಮಕ್ಕಳಿಗಾಗಿ ಅಂತಲೇ ಯಾವುದಾದ್ರೂ ಒಂದು ಶಾಲೆ ವ್ಯವಸ್ಥೆ ಆಗಿರ್ಬೋದು, ಸೊ ಇಂಥದ್ದೇನಾದ್ರೂ ಈ ನಿಮ್ಮ ಬಡಾವಣೆಯವರಿಗೆ ಒಂದು ಉದ್ಯೋಗದ ವ್ಯವಸ್ಥೆ ಕಲ್ಪಿಸ್ಕೊಡೋದಾಗಿರ್ಬೋದು, ಇಂಥದ್ದೇನಾದ್ರೂ ಮಾಡಿದಾರ? ಬಾತ್ರೂಮ್ ಕಟ್ ಕೊಡ್ತಾ ಅಂತ ಹೇಳಾರ್ರಿ, ಕಟ್ಟೆ 3 ವರ್ಷ ಇದ್ರೆ ಫಾರಂ ತೋತ್ರ ಆಗ್ತೇವೆ, ಕಟ್ಟೆ ಕೊಡೋದಿಲ್ಲ ರೀ. ಬರ್ತಾರೆ ಗುಂಪಾಗಿ ಕುಂಡಿರ್ತಾರೆ ರೀ, ಎಲ್ಲ ಫೈಲ್ ತೆಗಿತಾರೆ, ನಿಮ್ದು ಬಂದಿಲ್ಲ ಸರ್ ಎತ್ತಾರೆ. 3 ವರ್ಷ ಐತೆ ರೀ ಹಿಂಗೆ ಮಾಡಕತ್ತಾರೆ, ಬಾತ್ರೂಮ್ ಎಲ್ಲ ಚೆಂಬರ್ ಕಟ್ ರೆಡಿ ಮಾಡಿ ಇಟ್ಟಿದ್ದೇವೆ ರೀ. ಸೊ ಯಾಕೆ ಬರ್ತಾ ಇಲ್ಲ ಸರ್ ನಮ್ಮ ಹೆಸರು, ನಾವು ಪ್ರತಿ ವರ್ಷವೂ ಕೂಡ ಅಪ್ಲೈ ಮಾಡ್ತಿದೀವಿ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಆಧಾರ್ ಕಾರ್ಡ್ ಅವ ರೀ, ರೇಷನ್ ಕಾರ್ಡ್ ಅವ, ಎಲ್ಲ ಡಬಲ್ ಟಿವಲ್ ಡಬಲ್ ಟಿವಲ್ ಅವ್ರೇನು ಹೇಳ್ತಾರೆ ಕೇಳಿದ್ರೆ? ಅವ್ರು ಕೇಳೋಣ, ಈ ಸಾರಿ ಬಂದಿಲ್ಲ ಮತ್ತೊಮ್ಮೆ ಬರ್ತಾವ ಅಂತ ಹೇಳ್ತಾರೆ, ಈ ಸಾರಿ ಬಂದಿಲ್ಲ ಇನ್ನೊಮ್ಮಿಗೆ ಬರ್ತಾವ ಅಂತ ಹೇಳ್ತಾರೆ. ಕೆಲವ್ರು ಬಂದವ, ಕೆಲವ್ರು ಬಂದೇ ಇಲ್ಲ ರೀ. ಈಗ ಮುಂದೆ ಬರ್ತಾನ ಸುಮ್ ಗಪ್ಪಾಗಿದ್ದೀವಿ ರೀ, 2-3 ಸಾರಿ ಹಾಕಿದ್ದೀವಿ ರೀ ಫಾರಂ ಕೊಡಿ, ಈ ಅಕೌಂಟ್ ನಂಬರ್ನು ಹಾಕಿದ್ದೀವಿ ರೀ, ಎಲ್ಲ ಹಾಕಿದ್ದೀವಿ ಬಾಜಾಬ್ದ್ರಿ. ಹೇಳೋದ ಪ್ರಕಾರ ಹಾಕಿದ್ದೀವಿ ರೀ, ಬಂದೇ ಇಲ್ಲ ರೀ, ನಮ್ಮ ಹೊಟ್ಟೆ ಬಂದಿಲ್ಲ. ಫಸ್ಟ್ ಹಾಕೋದು ಇನ್ನತನ ಬಂದಿಲ್ಲ ರೀ. ಇಲ್ಲ ನಿಮ್ಮ ಎಮ್ ಎಲ್ ಎಗಳು ಯಾರಾದರೂ ನಿಮಗೆ ಹೆಲ್ಪ್ ಮಾಡಿದ್ರ? ಎಮ್ ಎಲ್ ಎಗಳು ಯಾರು ಇಲ್ಲ ರೀ ಇಲ್ಲಿ, ಅವನೇ ಮುನ್ಸಿಪಾಲ್ಟಿದ ನನ್ನ ರೀ, ಅವ್ರಿಗೆ ಒಬ್ಬರೇ ಮಾಡ್ತಾರೆ, ಆರು ಪಟ್ಟರೆ ಮಾಡ್ತಾನೆ ರೀ. ಹೌದಾ ರೀ, ಇನ್ನು ಎಲ್ಲ ಚೆಂಬರ್ ಕಟ್ ಇಟ್ಟಿದ್ರು ಕಟ್ಟೇ ಇಲ್ಲ ರೊಟ್ಟಿ ಬಂದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅಗೇನ್, ಇಲ್ಲಿ ನಮಗೆ ಶೌಚಾಲಯದ ವ್ಯವಸ್ಥೆ ಬೇಕಾಗಿದೆ ಸರ್, ನಮ್ಮ ಶೌಚಾಲಯ ಫಾರ್ಮ್ ಹಾಕ್ತೀವಿ, ರಿಜೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ರೆ, ಒಂದು ಶೌಚಾಲಯದ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಅದೇ ರೀತಿ ಮುಖ್ಯವಾಗಿ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಒಂದು ಒಳ್ಳೆಯ ರಸ್ತೆ ವ್ಯವಸ್ಥೆ ಅಂತೂ ಇಲ್ಲಿ ಮಾಡಿದ್ದಾರೆ, ರಸ್ತೆ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹೌದು ಸರ್. ಓಕೆ, ಸೊ ಇನ್ನು ಉಳಿದಿರುವಂತಹ ಅಲ್ಪ ಸ್ವಲ್ಪ ಸಮಸ್ಯೆಗಳು, ಈ ಒಂದು ಬಡಾವಣೆಯಲ್ಲಿ ಒಂದು ಮಟ್ಟಿನ ಒಂದು ಅಭಿವೃದ್ಧಿನ ನಾವು ಕಾಣಬಹುದು, ಒಂದು ರಸ್ತೆ ವ್ಯವಸ್ಥೆ. ಸೊ ಇಷ್ಟೊತ್ತು ನೋಡಿದ್ವಿ ಅಲ್ಲಿ ಯಾವುದೇ ರೀತಿಯಾಗಿರುವಂಥ ವ್ಯವಸ್ಥೆ ಇರಲಿಲ್ಲ, ಒಂದು ಮಹಾದೇವನಗರ ಬಡಾವಣೆಯಲ್ಲಿ ಒಂದು ಚೆನ್ನಾಗಿರುವಂತಹ ಒಂದು ರಸ್ತೆ ವ್ಯವಸ್ಥೆ ಇಲ್ಲಿ ನಮಗೆ ಕಾಣ್ತಾ ಇದೆ. ಸೊ ಒಂದು ನೀರಿನ ಸಮಸ್ಯೆ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಯುತ್ತೆ ಅನ್ನುವಂತಹ ಭರವಸೆ ಇಟ್ಕೊಂಡು ಕೂತಿದ್ದೀವಿ ಅಂತ ಹೇಳಿದ್ರು. ಸೊ ಅಗೇನ್ ಮತ್ತೊಂದು ಬಡಾವಣೆಗೆ ಹೋಗೋಣ, ಅಲ್ಲಿ ಯಾವ ರೀತಿ ಸಮಸ್ಯೆ ಇವೆ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ಓಕೆ ವೀಕ್ಷಕರೇ, ಮತಕ್ಷೇತ್ರವಂತೂ ಸುತ್ತಾಯಿತು, ಜನರ ಒಂದು ಒಪಿನಿಯನ್ ಕೂಡ ತೊಗೊಂಡಾಯಿತು. ಇವಾಗ ನನ್ನ ಜೊತೆಗಿರೋರು ಒಂದು ಉತ್ತರ ಮತಕ್ಷೇತ್ರದ JDS ಅಭ್ಯರ್ಥಿಯಾಗಿರುವಂತಹ ನಾಸೀರ್ ಹುಸೇನ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಕೇಳೋಕೆ ಇಷ್ಟಪಡ್ತೀನಿ ಸರ್, ಉತ್ತರ ಮತಕ್ಷೇತ್ರ ಸುತ್ತಾಯಿತು, ಜನರ ಒಂದು ಒಪಿನಿಯನ್ಸ್ ಕೇಳಾಯಿತು, ಮತಕ್ಷೇತ್ರದ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡಾಯಿತು. ಸೊ ನಾವು ನೋಡಿರೋ ಪ್ರಕಾರ ಒಂದು ನೀರಿನ ಸಮಸ್ಯೆ, ಒಂದು ಸಾರ್ವಜನಿಕ ಶೌಚಾಲಯಗಳ ಸಮಸ್ಯೆ, ರಸ್ತೆಗಳ ಸಮಸ್ಯೆ, ಟೋಟಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಉತ್ತರ ಮತಕ್ಷೇತ್ರದಲ್ಲಿ ತುಂಬ ಹೆಚ್ಚಾಗಿ ಕಾಣ್ತಾ ಇದೆ.
ಯಾರು ಕೂಡ ಬಂದು ಇಲ್ಲಿವರೆಗೂ ಬಗೆಹರಿಸಿಲ್ಲ ಅನ್ನುವಂತಹ ಮಾತುಗಳು ಕೂಡ ಎಲ್ಲ ಒಂದು ಕಡೆ ಕೇಳ್ಬರ್ತಾ ಇದೆ. ಸೊ ಅಗೇನ್ ನಾನು ಎಲ್ಲವನ್ನು ಪಕ್ಕಕ್ಕಿಟ್ಟು ನಾನು ನಾಸಿರ್ ಹುಸೇನ್ ಅವ್ರ ಬಗ್ಗೆ ಬರೋದಾದರೆ, ಸೊ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಸೊ ಇವಾಗ ಒಂದು ಎಮ್ ಎಲ್ ಎ ಆದಮೇಲೆ, ಸೊ ಒಂದು ಶಾಸಕರ ಪಟ್ಟ ನಿಮಗೆ ಸಿಕ್ಕಮೇಲೆ, ಸೊ ಈ ಒಂದು ಉತ್ತರ ಮತಕ್ಷೇತ್ರದ ಈ ಎಲ್ಲ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನುವಂತಹ ಪ್ಲ್ಯಾನಿಂಗ್ಸ್ನ ಇಟ್ಕೊಂಡಿದ್ದೀರಾ? ಇವತ್ತು ಗುಲ್ಬರ್ಗ ಉತ್ತರ ಮತಕ್ಷೇತ್ರದ ಒಂದು ಏನು ಕ್ಷೇತ್ರ ಇದೆ, ಇಲ್ಲಿ ಪ್ರಮುಖವಾಗಿ ಕುಡಿಯುವ ನೀರಿನ ಹಾಹಾಕಾರ ಇದೆ. ಹೌದು, ಈ ಸುಮಾರು 60-70% ಬಡಾವಣೆಗಳಲ್ಲಿ ಇವತ್ತು ನಾವು ಹೋದಾಗ ನಮ್ಮ ಮಹಿಳೆಯರು ಕೇವಲ ಒಂದೇ ಒಂದು ಬೇಡಿಕೆ ಇರತಕ್ಕಂಥದ್ದು ಕುಡಿಯುವ ನೀರು. ಹೌದು, ಅದರೊಳಗೂ ಕೂಡ ಸ್ವಚ್ಛ ಕುಡಿಯುವ ನೀರು. ಕುಡಿಯೋ ನೀರು ಬರೋದಿಲ್ಲ, ಅದು 8 ದಿವಸಕ್ಕೆ ಒಮ್ಮೆ. ಅದರೊಳಗೆ ಬರ್ತಕ್ಕಂಥ ನೀರು ಅದು ಮನುಷ್ಯರಿಗೆ ಕುಡಿಯುವಂಥದ್ದಿಲ್ಲ. ಹೌದು, ಸಂಪೂರ್ಣವಾಗಿ ನಾವು ತೋರಿಸಿದ್ರು ವಿಟಿಯಲ್ಲಿ ಜನರಿಗೆ ಕೂಡ ತೋರಿಸಿದ್ವಿ ನಾವು, ಸಂಪೂರ್ಣವಾಗಿ ಗಲೀಜಾಗಿತ್ತು ನೀರು. ಗಲೀಜದು ಅದರ ಒಂದು ಬೇಸಿಕ್ ಏನಿದೆ ಅಂದರೆ ಗುಲ್ಬರ್ಗದೇನು ಡ್ರೈನ್ ವಾಟರ್ ಇದೆ, ಡ್ರೈನೇಜ್ ವಾಟರ್, ಇದು ಎಲ್ಲ ಡ್ರೈನೇಜ್ ವಾಟರ್ ಹೋಗಿ ಸೇರತಕ್ಕಂಥದ್ದು ಸರಡಿಗೆಯಲ್ಲಿ, ಹಾಂ, ಭೀಮಾ ನದಿಯಲ್ಲಿ. ಓಕೆ, ಎಲ್ಲಿ ಅದು ಸೇರಿರುತ್ತೆ ಅದೇ ಒಂದು ಪಾಯಿಂಟ್ ಸಮೀಪನೇ ಅದೇ ನೀರನ್ನು ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು ಫಿಲ್ಟರ್ ಪ್ಲಾಂಟ್ಸಿಗೆ ಕಳಿಸ್ತಾ ಇದ್ದಾರೆ. ಓಕೆ, ಇದು ಗುಲ್ಬರ್ಗ ನಗರದಲ್ಲಿ ಆಗ್ತಾ ಇರತಕ್ಕಂಥದ್ದು ವಿಶ್ವದಲ್ಲಿ ಎಲ್ಲೂ ಆಗೋದಿಲ್ಲ. ಓಕೆ, ಪ್ರಥಮವಾಗಿ ನಾನು ಅಧಿಕಾರದಲ್ಲಿ ಬಂದರೆ ನನ್ನ ಮೊದಲನೇ ಆದ್ಯತೆ, ನನ್ನ ಮೊದಲೇ ಕೆಲಸ ಒಂದು ಡ್ರೈನ್ ವಾಟರ್ ಅಲ್ಲಿ ಹೋಗ್ತಕ್ಕಂಥದ್ದು ನಿಲ್ಲಿಸಬೇಕು, ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಓಕೆ, ಗುಲ್ಬರ್ಗನಲ್ಲಿ ಹಿಂದೆ ಇರತಕ್ಕಂಥ ಸರ್ಕಾರಗಳು 24/7 ನೀರು ನಮ್ಗೆ ಸಿಗಬೇಕು ಅಂತೇಳಿ ಮಾತಾಯಿತು, ಭಾಷಣಗಳಾಯಿತು, ಪತ್ರಿಕಾ ಮಾಧ್ಯಮದ ಮುಂದೆ ಹೇಳೋದಾಯಿತು, ಯಾವುದು ಕಾರ್ಯರೂಪಕ್ಕೆ ಬರಲಿಲ್ಲ, ಕಾರ್ಯರೂಪಕ್ಕೆ ಮಾಡ್ತಾ ಇಲ್ಲ. ಇವತ್ತು ಆರ್ಟಿಕಲ್ 371J ಬಂದಿದೆ, ಫಂಡ್ಸ್ಗಳ ಕೊರತೆ ಇಲ್ಲ. ಹೌದು, ಫಂಡ್ಸ್ ಬರುತ್ತಾ ಇದೆ, ಫಂಡ್ಸ್ ಬಂದರೆ ಅದು ಏನಾಗ್ತಾ ಇದೆ, ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಆ ಒಂದು ಫಂಡ್ಸಿನ ಉಪಯೋಗ ಆಗ್ತಾ ಇದೆ. ಸೊ ಅದರ ಒಂದು ಬೆನಿಫಿಟ್ಸ್ ಜನರೊಳಗೂ ತಲುಪ್ತಾ ಇಲ್ಲ. ನಾನು ಸುಮಾರು 25 ವರ್ಷಗಳಿಂದ ಈ ಕ್ಷೇತ್ರದ ಜನರ ಜೊತೆ ಬೆರೆತು ರಾಜಕೀಯ ಒಂದು ಪಕ್ಷಗಳಲ್ಲಿ ಸಂಘಟನೆ ಮುಖಾಂತರ ಮಾಡಿ ನಾನು ಬಂದವನು. ಓಕೆ, ನನಗೆ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಆಗಿಲ್ಲ, ಅದರ ಏನೇನು ಕೊರತೆಗಳಿದೆ, ಯಾವ್ಯಾವ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅರಿವು ಇರ್ತಕ್ಕಂಥ. ಓಕೆ, ನಾನು ಇಲ್ಲಿ ಗುಲ್ಬರ್ಗ ಉತ್ತರ ಮತ ಕ್ಷೇತ್ರದಲ್ಲಿ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಇಲ್ಲ, ಡ್ರೈನೇಜ್ ಇಲ್ಲ. ಹೌದು, ಇದು ನಮ್ಮ ಗಾರ್ಬೇಜ್ ಭಾಳ ಜಾಸ್ತಿ ಇದೆ. ಹೌದು, ಇವೆಲ್ಲದರ ವಿರುದ್ಧ ನಾವು ಹೋರಾಟ ಮಾಡ್ತಕ್ಕಂಥದ್ದು, ರೋಡ್ ಕೆಲಸ ಆಗಿಲ್ಲ, ನೀರಿನ ಕೆಲಸ ಆಗಿಲ್ಲ, ಇವೆಲ್ಲವೂ ಕೂಡ ನಾವು ಪ್ರಯಾರಿಟಿಯಾಗಿ ಫಂಡ್ಸ್ ಇದೆ. ಸೊ ಓಕೆ ಸರ್, ಗುಲ್ಬರ್ಗ ಉತ್ತರ ಇಸ್ ದಿ ಮೇಜರ್ ಪಾರ್ಟ್ ಆಫ್ ಗುಲ್ಬರ್ಗ. ಹಾಂ ಸರ್, ನಂದೊಂದು ಕೊನೆಯ ಪ್ರಶ್ನೆ, ನಾಸಿರ್ ಹುಸೇನ್ ಅವರು ಇವಾಗ ಶಾಸಕರಾದರೆ, ಸೊ ಅವರ ಫ್ಯೂಚರ್ ಪ್ಲಾನಿಂಗ್ಸ್, ಮೊದಲನೇದಾಗಿ ಸೊ ಹೇಳಿದ್ರಿ ನೀವು ಒಂದು ಕುಡಿಯೋ ನೀರಿನ ಸಮಸ್ಯೆಗೆ ಹೆಚ್ಚಿನ ಒತ್ತನ್ನು ಕೊಡ್ತೀನಿ ಅಂತ. ಸೊ ಮೇಜರ್ ಆಗಿರುವಂತಹ ನಿಮ್ಮ ಪ್ಲಾನಿಂಗ್ಸ್ ಏನೇನಿದೆ ಒಂದು ಉತ್ತರ ಮತಕ್ಷೇತ್ರದ ಬಗ್ಗೆ ಎಸ್ಪೆಷಲಿ? ನಾನು ಈಗ ಚುನಾವಣೆ ಇದೆ ಅಂತ ಹೇಳಿ ನಾನು ಸಿಂಗಾಪುರ್ ಮಾಡ್ತೀನಿ ಅಂತಕ್ಕಂಥದ್ದು ಆ ಮನುಷ್ಯ ಅಲ್ಲ. ಅದು ಆಗದೆ ಇರುವಂಥ ಮಾತು ಇರುವಂಥದ್ದು ಮಾತು ಈ ಚುನಾವಣೆಯಲ್ಲಿ ಇದೆ ಅಂತ. ನನಗೆ ಭಾಳ ಗುಲ್ಬರ್ಗ ಉತ್ತರ ಮತಕ್ಷೇತ್ರದಲ್ಲಿ ಕೆಲವೊಂದು ಬಡಾವಣೆಗಳನ್ನು ಬಿಟ್ಟು ನಮ್ಮ ರಾಜ್ಯದಲ್ಲಿ ಏನು ಸಿಟೀಸ್ ಇರುತ್ತೆ, ಆ ಸಿಟೀಸಿನ ಎಕ್ಸ್ಟೆನ್ಷನ್ ಏರಿಯಾಸ್ ಡೆವಲಪ್ಡ್ ಇರುತ್ತೆ. ಹಾಂ, ನನ್ನ ಕ್ಷೇತ್ರ, ನನ್ನ ಗುಲ್ಬರ್ಗ ಉತ್ತರ ಮತ ಕ್ಷೇತ್ರ ನಂದೇ, ಇಟ್ ಈಸ್ ಎನ್ ಎಕ್ಸ್ಟೆನ್ಷನ್ ಏರಿಯಾಸು, ಸುಮಾರು 100,000 ಮತದಾರರಿಗಿಂತ ಹೆಚ್ಚಿದ್ದಾರೆ. ಹೌದು, ಆದರೆ ಆ ಬಡಾವಣೆಯಲ್ಲಿ ಕೂಡ ಮೂಲಭೂತ ಸೌಲಭ್ಯಗಳ ಕೊರತೆ, ಬಡ ಜನರ ಬಡಾವಣೆಗಳು ಅಲ್ಲಿ ಇವತ್ತಿಗೂ ಕೂಡ ನಾವು ಹೇಳ್ತಕ್ಕಂಥದ್ದು ಕೇವಲ ಬೇಸಿಕ್ ಎಮ್ಯುನಿಟೀಸಿನ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಪಡೆದಾಡ್ತಾ ಇದ್ದಾರೆ. ಹೌದು, ನಮ್ಮ ತಾಯಂದಿರಿಗೆ ಶೌಚಾಲಯದ ಕೊರತೆ. ಹೌದು, ನಮ್ಮ ತಾಯಂದಿರು ನಾವು ಹೋದಲ್ಲಿ ನಮಗೆ ಉದ್ಯೋಗ ಇಲ್ಲ, ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು, ಯಾವ ರೀತಿ ನಮಗೆ ನೀವು ಕೊಡ್ತೀರಾ ಅಂತಕ್ಕಂಥದ್ದು ಅವರು ಧ್ವನಿ ಹಚ್ಚುತ್ತಾರೆ. ಹೌದು, ವಯಸ್ಸಾದಂಥವರಿಗೆ ಕೆಲಸ ಇಲ್ಲ, ಯುವಕರಿಗೆ ಕೆಲಸ ಇಲ್ಲ, ರೋಡಿನ ಸಮಸ್ಯೆ ಇದೆ, ರೋಡ್ ಫಂಡ್ಸ್ ಆಡಿಕ್ವೇಟ್ ಫಂಡ್ಸ್. ಹೌದು, ಆದರೆ ಎಲ್ಲೋ ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್. ಈ ಎಲ್ಲ ಕ್ಷೇತ್ರಗಳಿಗೆ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗಬೇಕು, ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಬೇಕು. ಎಲ್ಲಕ್ಕಿಂತ ಪ್ರಮುಖವಾಗಿ ಇವೆಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಜನರ ಬಳಿ ತಲುಪಬೇಕು ಒಂದು ಕ್ಲೀನ್ ಆ್ಯಂಡ್ ಫೇರ್ ಆಗಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟರಿ. ಸೊ ಮತ್ತೆ ನಮ್ಮ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಕೂಡ, ಒಂದು ಮತಕ್ಷೇತ್ರದ ಅಭಿವೃದ್ಧಿನ ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಓಕೆ ವೀಕ್ಷಕರಿಗೆ ನೋಡಿದ್ರಲ್ಲ ಇದಿಷ್ಟು ನಾಸೀರ್ ಹುಸೇನ್ ಅವರ ಮಾತಾಗಿತ್ತು. ಮತಕ್ಷೇತ್ರದ ಎಲ್ಲ ಸಮಸ್ಯೆಗಳ ಬಗ್ಗೆ ಅರ್ತಿದ್ದಾರೆ. ಇನ್ನು ಮುಂದೆ ಶಾಸಕನ ಪಟ್ಟ ಸಿಕ್ಕರೆ ಇರುವಂತಹ ಒಂದು ಅನಿಷ್ಟ ಪದ್ಧತಿಗಳನ್ನು ದೂರ ಇಟ್ಟು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸ ನಾನು ಮಾಡ್ತೀನಿ ಅನ್ನುವಂತಹ ಮಾತು ಅವ್ರದ್ದಾಗಿತ್ತು. ಸೊ ಓಕೆ ಸರ್, ಮತ್ತೊಮ್ಮೆ ಆಲ್ ದ ಬೆಸ್ಟ್. ಓಕೆ ವೀಕ್ಷಕರೇ, ಈ ಒಂದು ಮತಕ್ಷೇತ್ರದ ಮತ್ತೊಬ್ಬ ಅಭ್ಯರ್ಥಿಯೊಂದಿಗೆ, ಸೊ ಅವರು ಏನೆಲ್ಲ ಮಾಡ್ತಾರೆ ಈ ಸಮಸ್ಯೆಗಳಿಗೆ ಅಂತ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಮತ್ತೊಬ್ಬ ಅಭ್ಯರ್ಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ಓಕೆ ವೀಕ್ಷಕರೇ, ಇವಾಗ ನಾನು ಬಂದಿದ್ದು ನಮ್ಮ ಉತ್ತರ ಮತಕ್ಷೇತ್ರದ BJP ಅಭ್ಯರ್ಥಿಯಾಗಿರುವಂತಹ ಚಂದು ಪಾಟೀಲ್ ಹತ್ರ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಎಲ್ಲ ಕಡೆ ಆಯಿತು, ಇವಾಗ ನಿಮ್ಮ ಹತ್ರ ಬಂದಿದ್ವಿ. ಎಲ್ಲ ಪಬ್ಲಿಕ್ ಹೇಳೋ ಪ್ರಕಾರ ಸೊ ಒಂದಿಷ್ಟು ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಸೊ ಎಲ್ಲ ಒಂದು ಕಡೆ ಬೇಸಿಕ್ ನೀಡ್ಸ್ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಇಂಥ ಸಮಸ್ಯೆಗಳು ಉತ್ತರ ಮತಕ್ಷೇತ್ರದಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ಬರ್ತಾ ಇದೆ. ಸೊ ಪಬ್ಲಿಕ್ ಕೂಡ ಅದನ್ನೇ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಇವಾಗ ಚಂದು ಪಾಟೀಲ್ ಅವರು ಶಾಸಕರಾಗಿ ಬಂದರೆ, ಸೊ ಎಂತಹ ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿ ಎಂತಹ ಸಮಸ್ಯೆಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ? ಸರ್, ತಮ್ಮೆಲ್ಲರಿಗೆ ಫಸ್ಟ್ ಏನು ಹೇಳಬೇಕಂತ ಏನಂತಾರೆ, ಕರ್ನಾಟಕನಾಗ ಯಾವಾದರೆ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂತಂತಂದರೆ ಉತ್ತರ ಮತಕ್ಷೇತ್ರದಂತೇಳಿ ನಾನು ನೇರವಾಗಿ ಹೇಳ್ತೀನಿ ನಿಮ್ಗೆ. ಓಕೆ, ನೋಡಿದ್ದೀನಿ. ಹೌದು, ನಾ ಎಲ್ಲ ಓಣಿಗೆ ಹೋಗೀನಿ, ಎಲ್ಲ ಗಲ್ಲಿಗೆ ಹೋಗೀನಿ, ಎಲ್ಲ ತಾಯಂದಿರು ಹಿರಿಯರು ಅಣ್ಣತಮ್ಮರು ಎಲ್ಲರ ಮನೆ ಮನೆ ಡೋರ್ ಟು ಡೋರ್ ಹೋಗಿದ್ದೀನಿ. ಗುಲ್ಬರ್ಗ ಮತಕ್ಷೇತ್ರನಾಗ ಎಲ್ಲಕ್ಕಿಂತ ಲೀಸ್ಟ್ ಟಾಯ್ಲೆಟ್ಸ್ ಯಾವಾದ್ರೆ ನಮ್ಮ ಊಟ ಟೋಟಲ್ ಕರ್ನಾಟಕನಾಗ ಅದ ಅಂತಂದರೆ ಗುಲ್ಬರ್ಗ ಮತಕ್ಷೇತ್ರನೇ. ಟಾಯ್ಲೆಟ್ಸ್ಗಳಿಲ್ಲ, ಓಕೆ, ನೀರಿನ ಒಟ್ಟ ವ್ಯವಸ್ಥೆ ಇಲ್ಲ, ಡಸ್ಟ್ಬಿನ್ಗಳಿಲ್ಲ, ಲೈಟಿನ ಕನೆಕ್ಷನ್ಗಳಿಲ್ಲ. ಇವು 4 ಪಾಯಿಂಟ್ ಟೋಟಲ್ ನಿಲ್ಲಿದೆ ನಮ್ಮ ಉತ್ತರ ಮತಕ್ಷೇತ್ರ. ನಮ್ಮ ಬಸವೇಶ್ವರ ಕಾಲನಿ ಟೋಟಲ್ ಏರಿಯಾ, ನೆಹರು ಗಂಜ್ ಟೋಟಲ್ ಏರಿಯಾ, ಕಪ್ನೂರ್ ಏರಿಯಾ ಆ್ಯಂಡ್ ಶಾ ಬಜಾರ್ ಏರಿಯಾ. ಸೊ ಇವಾಗ ಚಂದು ಪಾಟೀಲ್ ಅವರು ಶಾಸಕರಾದರೆ ಈ ಸಮಸ್ಯೆಗಳಿಗೆ ಬಗೆಹರಿಸೋಕೆ ಏನೆಲ್ಲ ಪ್ಲ್ಯಾನಿಂಗ್ಸ್ ಹಾಕಿದ್ದಾರೆ, ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ಸ್? ಅದಕ್ಕೆ ನಮ್ಮದೆಲ್ಲ ಮತಕ್ಷೇತ್ರದ ಮತದಾರಿಗೆ ನಾ ಹೇಳಿದ್ದೀನಿ, ನಾ ಹ್ಯಾಂಗೆ ಕೆಲಸ ಮಾಡ್ತೇನೆ ಅಂತಂತಂದರೆ, ನಂಗೆ 6 ತಿಂಗಳು ಟೈಮ್ ಬೇಕು ಎಲ್ಲ ಸ್ಲಮ್ಗಳನ್ಯಾಗ ಫಸ್ಟ್ ಟಾಯ್ಲೆಟ್ಗಳು ಮಾಡ್ಲಕ್ಕೆ. ಇಮಿಡಿಯೇಟ್ಲಿ ನಾ ಸ್ಲಮ್ಗಳನ್ನ ಟಾಯ್ಲೆಟ್ ಮಾಡ್ತೀನಿ, ಇಮಿಡಿಯೇಟ್ಲಿ ಸ್ಲಮ್ದಾಗ ನೀರಿನ ವ್ಯವಸ್ಥೆ ಮಾಡ್ತೀನಿ. ಅದು ಮಾಡಿದ್ಮ್ಯಾಗ ನೆಕ್ಸ್ಟ್ ಐ ವಿಲ್ ಕಮ್ ಟು ಅದರ್ ಏರಿಯಾಸ್ ವೇರ್ ಡೆವಲಪ್ಮೆಂಟ್ ಇಸ್ ನಾಟ್ ದೇರ್, ವೇರ್ ದೇ ಹ್ಯಾವ್ ಟಾಯ್ಲೆಟ್ಸ್, ವಾಟರ್ ಪ್ರಾಬ್ಲಮ್, ಅದು ಮಾಡ್ತೀನಿ. ಅದು ಮಾಡಿ ಥರ್ಡ್ ಐ ವಿಲ್ ಗೋ ಟು ಮೈನಾರಿಟಿ ಏರಿಯಾಸ್, ನಮ್ಮ ಅಲ್ಲಿ ಅಲ್ಲೂ ತೊಂದರೆ ಅವ ಅವನು ಮಾಡ್ತೀನಿ. ಸೊ ಈ ಥರ ನಾ ಪ್ಯಾಟರ್ನ್ ಹಾಕ್ಕೊಂಡು. ಸೊ ಓಕೆ ಸರ್, ಈ ಭಾಗದ ಯುವಕರಿಗೆ ಒಂದು ಉದ್ಯೋಗದ ಕೊರತೆ, ಸೊ ಅದಕ್ಕೋಸ್ಕರ ಅದನ್ನು ಏನಾದರೂ ತಲೆಯಲ್ಲಿಟ್ಕೊಂಡು ಏನಾದರೂ ಪ್ಲ್ಯಾನಿಂಗ್ಸ್ ಆಯ್ತಾ? ಸರ್, ಎಲೆಕ್ಷನ್ ನಾ ಡಿಸೈಡ್ ಆಗಿ 1 ಇಯರ್ ಆಯಿತು, ನಾನು ತಿರುಗಾಡ್ತಾ ಇದ್ದೀನಿ. 2 ವರ್ಷ ಮುಂಚೆ ಅನಂತಕುಮಾರ್ ಸಾಹೇಬ್ರು ಗುಲ್ಬರ್ಗಾಗ ಬಂದಾಗ ಅವ್ರಿಗೆ ನಾ ಮಾತಾಡಿದ, ಸಾಹೇಬ್ರೆ ಇಲ್ಲೊಂದು ಫರ್ಟಿಲೈಸರ್ ಫ್ಯಾಕ್ಟ್ರಿ ಕೊಡ್ರಿ. ಹೀ ಟೋಲ್ಡ್ ಮೀ ಗುಡ್, ನೋ ಬಡಿ ಎಸ್ ಎವರ್ ಆಸ್ಕ್ಡ್ ಮೀ ದಿಸ್. ಏನು, ವೈ, ಆನ್ ವಾಟ್ ಪಾಯಿಂಟ್ ಆರ್ ಯು ಆಸ್ಕಿಂಗ್ ದಿಸ್? ಸರ್, ಆನ್ ವಾಟ್ ಪಾಯಿಂಟ್ ಐ ಆಮ್ ಆಸ್ಕಿಂಗ್ ಯು, ರಿಕ್ವೆಸ್ಟಿಂಗ್ ಯು ಸರ್, ಉತ್ತರ ಮತಕ್ಷೇತ್ರನಾಗ ಗುಲ್ಬರ್ಗ ದಕ್ಷಿಣಾಲಿ ಗುಲ್ಬರ್ಗಲ್ಲಿ ಟೋಟಲ್ ಗುಲ್ಬರ್ಗಕ್ಕೆ ಈ ಫ್ಯಾಕ್ಟ್ರಿ ನೀವು ಕೊಟ್ಟರೆ ಅಂತಂದರೆ ಇದ್ರದ್ದು ಏನು ಫರ್ಟಿಲೈಸರ್ ಫ್ಯಾಕ್ಟ್ರಿಗೆ ಏನೇನು ರಾ ಮಟೀರಿಯಲ್ ಬೇಕು? ಜಿಪ್ಸಮ್ ಈಸ್ ದಿ ಮೇನ್ ಥಿಂಗ್, ಜಿಪ್ಸಮ್ ವಿಲ್ ಗೆಟ್ ಇಟ್ ಫ್ರಮ್ ಬಿಜಾಪುರ್ ಆ್ಯಂಡ್ ದಿ ಅದರ್ ರಾ ಮಟೀರಿಯಲ್ ಇಸ್ ಫ್ರಮ್ ಚಿಂಚೋಳಿ. ಸೊ ದೀಸ್ ಟು ಮೇಜರ್ ಮಟೀರಿಯಲ್ಸ್ ಇಟ್ ಇಸ್ ಅವೈಲೇಬಲ್ ಹಿಯರ್. ಸೊ ಆಯಿತು ನೋಡಮ್ಮತ್ತ ಅಂತ ಹೇಳಿದ್ರು. ಸೊ ಈ 1 ವರ್ಷ 6 ಮಂತ್ಸ್ ಬ್ಯಾಕ ಅನಂತಕುಮಾರ್ ಸಾಹೇಬ್ರಿಗೆ ಭೇಟಿಯಾಗಿದ್ದ ಈ ಎಲೆಕ್ಷನ್ ಟಿಕೆಟ್ ಬಯಸಿದ. ಅವಾಗ ನಾನು ಮತ್ತೆ ಹೇಳ್ದೆ, ಸರ್ ಅದು ನಿಮ್ಗೆ ಕೇಳ್ಕೊಂಡಿದ್ದ ಫರ್ಟಿಲೈಸರ್ ಫ್ಯಾಕ್ಟ್ರಿದು ಏನಾಯಿತು? ಅವ್ರು ನೇರವಾಗಿ ಹೇಳಿದ್ರು, ಇಲ್ಲ ಜಗದೀಶ್ ಶೆಟ್ಟರ್ ಆ್ಯಂಡ್ ಪ್ರಹ್ಲಾದ್ ಜೋಶಿ ಕೇಳ್ತಾ ಇದ್ದಾರೆ ಆ ಫ್ಯಾಕ್ಟ್ರಿ ಹುಬ್ಳಿ ಕೊಡಿ. ನಾ ಹೇಳ್ದೆ, ಸರ್ ಮತ್ತು ಅವ್ರು ಏನು ಹೇಳಿದ್ರು, ಮತ್ತು ಆರ್ ವಿ ದೇಶಪಾಂಡೆ ಸಾಹೇಬರು ನಿಮ್ಮ ಸ್ಟೇಟ್ ಮಿನಿಸ್ಟರ್ನೂ ಲ್ಯಾಂಡ್ ಕೊಡ್ತೀನಿ ಅಂದ್ರೆ. ನಾ ಹೇಳ್ದೆ, ಸರ್ ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ಅಲ್ಲಿ ಹುಬ್ಳಿ ಕೊಡಬೇಡ, ಹುಬ್ಳಿನಾಗ ವೆಲ್ ಡೆವಲಪ್ಡ್, ದೇರ್ ಆರ್ ವೆರಿ ವೆಲ್ ಟು ಡೂ ಪೀಪಲ್, ಅವರಿಗೆಲ್ಲ ಅಲ್ಲಿ ಇಂಡಸ್ಟ್ರಿ ಸಿಕ್ಕಾಪಟ್ಟಿದ್ದೆ, ಈ ಫ್ಯಾಕ್ಟ್ರಿ ಗುಲ್ಬರ್ಗ ಕೊಡಬೇಕು. ಅದಕ್ಕೆ ಈ ಎಲೆಕ್ಷನ್ ಟೈಮ್ ಈಗ ನಾ ಟ್ರೈ ಮಾಡ್ತಾ ಇದ್ದೆ 8 ದಿನ ಹಿಡಿದು ಅನಂತಕುಮಾರ್ ಸಾಹೇಬ್ರಿಗೆ ಕರೆಸ್ಬೇಕಂತೇಳಿ. ಅವ್ರ ಶೆಡ್ಯೂಲ್ ಇಷ್ಟು ಬ್ಯುಸಿ ಇದ್ದು ಅವ್ರು ಒಟ್ಟ ಬರಲ್ಲ ಅಂತಂತೇಳಿ ಹೇಳ್ತಾ ಇದ್ರು. ಬಟ್ ಏನೋ ಗಾಡ್ ಗಿಫ್ಟ್, ದೇವರ ಆಶೀರ್ವಾದ ಆಗಿ ಇವತ್ತು ಅವ್ರು ಗುಲ್ಬರ್ಗಕ್ಕೆ ಬಂದಿದ್ದರು. ಇವತ್ತು ನಾವು ನ್ಯೂ ರಾಘವೇಂದ್ರ ಕಾಲೋನಿನಾಗ ಕಾರ್ಯಕ್ರಮ ಮಾಡಿದೆವು, ಅಲ್ಲಿ 4,000 ಜನ ಸೇರಿರು. ಆ 4,000 ಜನನಾಗ ನಾ ಅನಂತಕುಮಾರ್ ಸಾಹೇಬ್ರಿಗೆ ಕಿವ್ಯಾಗ ಹೇಳ್ದೆ, ಸರ್ ನಾವು 400 ಕಾರ್ಯಕ್ರಮ ಮಾಡಿದ್ದೀನಿ, 400 ಕಾರ್ಯಕ್ರಮನಾಗ ಆಶ್ವಾಸನೆ ಕೊಟ್ಟಿನಿ ನಮ್ಮೆಲ್ಲ ಗುಲ್ಬರ್ಗದವ್ರಿಗೆ, ಈ ಫರ್ಟಿಲೈಸರ್ ಫ್ಯಾಕ್ಟ್ರಿನ ಗುಲ್ಬರ್ಗಕ್ಕೆ ತರ್ತೀನಿ ನಿಮ್ಮ ಮನವಲ್ಸಿ ಅಂತಂತೇಳಿ ಹ್ಞೂ ಹ್ಞೂ ಅಂತ ಓಕೆ ಅಂದರು.
ನಂದು ಯಾಕೋ ಸಾಬ್ರೇನು ಅಂತ ಇಲ್ಲ. ಸಾಬ್ರು ಇವಾಗ ಮೈಕ್ ತೊಗೊಂಡ್ರು, ಮೈಕ್ ತೊಗೊಂಡು ಅವ್ರು ಏನು ಹೇಳಿದ್ರು ಅಂತಂತಂದ್ರೆ, ಇವತ್ತು ಎಲ್ಲರೂ ಮೀಡಿಯಾ ಇದ್ದರು, ಎಲ್ಲರೂ ಪ್ರೆಸ್ ಎಲ್ಲರೂ ಎದುರು ಏನು ಹೇಳಿದ್ರು, ಚಂದು ಪಾಟೀಲ್ ನಂಗೆ ಫರ್ಟಿಲೈಸರ್ ಫ್ಯಾಕ್ಟ್ರಿಗೆ ಕೇಳ್ತಾ ಇದ್ದಾನ, ಒಂದೇ ಕೇಳ್ತಾ ಇದ್ದಾನ, ನಾ ಈ ಯುವಕಿಗೆ ನೀವು ಎಲ್ಲರೂ ಗೆಲ್ಸ್ ಬಂದ್ರೆ ಅಂತಂದರೆ ನಾ ಟೋಟಲ್ 5 ಫ್ಯಾಕ್ಟ್ರಿ ಕೊಡ್ತೀನಿ ಅಂತಂತ ಹೇಳಿದ್ದಾರೆ. ಫರ್ಟಿಲೈಸರ್ ಫ್ಯಾಕ್ಟ್ರಿ ಅಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿ ಕೊಡ್ತೀನಿ ಅಂತಂತೇಳಿ ಆಶ್ವಾಸನೆ ಕೊಟ್ಟಾರೆ. ಇನ್ನೊಂದು ಬೇರಂಗಾಗಿ ಏನು ಹೇಳಿದಾರ ಅಂತಂದರೆ, ಮುಂದಿನ ಬರೋದು ದಿನಗಳನ್ಯಾಗ ನಮ್ಮ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ಲಿಂತ ನಮ್ಗೆ ಬೆಂಗಳೂರಿಗೆ ಏನೇನು ಸಿಗ್ತಾವೆ, ಏನೇನು ಫ್ಯಾಕ್ಟ್ರೀಸ್ ಆಗಲಿ, ಏನೇನು ಕಾರ್ಯಗಳು ಕೊಡ್ತಾರೆ, ನೆಕ್ಸ್ಟ್ ಎಲ್ಲರೇ ಕೊಡ್ತೀವಿ ಅಂದರೆ ಗುಲ್ಬರ್ಗ ಕೊಡ್ತೀನಿ ಅಂತಂದೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು. ಸೊ ಟೋಟಲಿ ಎಲ್ಲ ಕಡೆಯಿಂದ ಉತ್ತರ ಮತ ಕ್ಷೇತ್ರದ ಒಂದು ಡೆವಲಪ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡಿ ಇಟ್ಕೊಂಡಿದ್ದಾರೆ, ಪ್ಲ್ಯಾನ್ಡ್ ಆಗಿದ್ದಾರೆ. ಸೊ ಉತ್ತರ ಮತ ಕ್ಷೇತ್ರದ ಬಗ್ಗೆ ಕೊನೆಯದಾಗಿ ಏನಾದರೂ ಹೇಳೋದಾದರೆ, ಉತ್ತರ ಮತ ಕ್ಷೇತ್ರ ಜನ ಏನು ಕೇಳ್ತಾ ಇದ್ದಾರೆ ಜಾಸ್ತಿ, ಯಾವ ರೀತಿಯ ತೊಂದರೆಗಳು ನಿಮಗೆ ಕಾಣಿಸ್ತಾ ಇದೆ, ಈ ಒಂದು ಮೂಲಭೂತ ಸೌಕರ್ಯಗಳನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನಾದರೂ ಪ್ಲಾನಿಂಗ್ಸ್? ಇಲ್ಲಿಲ್ಲ, ಇಲ್ಲಿ ಏನಿಲ್ಲ, ಬೇಸಿಕ್ ಎಮ್ಯುನಿಟೀಸೇ ಇಲ್ಲ. ಯಾಕಂತಂದರೆ ಇಲ್ಲಿ ಡೆವಲಪ್ಮೆಂಟೇ ಏನೂ ಇಲ್ಲ. ಎಲ್ಲ ಮಾಡಿಸ್ತೇನೆ. ಇದಕ್ಕೇನು ಒಂದು MLA ಇದ್ದಂತಂದರೆ ಆ MLAಗೆ ಅನುದಾನ ಸಿಕ್ಕಾಪಟ್ಟೆ ಇರ್ತದೆ, ವರ್ಕ್ ಮಾಡ್ಬೋದು. ಇಲ್ಲಿನ ಅಫಿಷಿಯಲ್ಸ್ಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ನಮ್ಮ ಉತ್ತರ ಮತ ಕ್ಷೇತ್ರದಾಗ, ಎಲ್ಲ ಏರಿಯಾಗ ನಿರ್ಲಕ್ಷ್ಯ ಮಾಡಿದ್ದಾರೆ ಅವರು, ಅವ್ರ ಒಟ್ಟು ಸೀರಿಯಸ್ ತೊಗೊಂಡಿಲ್ಲ. ಸೊ ನಮ್ಮ ಕಾರ್ಯಕ್ರಮದ ಉದ್ದೇಶನೇ, ಸೊ ಒಂದು ಎಲ್ಲ ಮತ ಕ್ಷೇತ್ರದಲ್ಲಿ ಹುಡುಕಾಡಿ ಆ ಸಮಸ್ಯೆಗಳನ್ನು ಪ್ರತಿಯೊಬ್ಬ MLA ಕ್ಯಾಂಡಿಡೇಟ್ಸ್ ಪರ್ಸನ್ಸ್ ಯಾರಿದ್ರು ಅವ್ರು ಗಮನ ತೊಗೊಂಬಾರ್ದು. ಸೊ BJP, ಕಾಂಗ್ರೆಸ್, JDS ಯಾವುದೇ ಬರಲಿ, ಸೊ ಸಮಸ್ಯೆ ಬಗ್ಗೆ ಇರಬೇಕು ಅನ್ನೋದು. ಸೊ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ ಸರ್. ಸೊ ಶಾಸಕರಾಗಿ ಬಂದರೆ ಉತ್ತರ ಮತ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಅಭಿವೃದ್ಧಿಗೆ ಒಬ್ಬ ಕಾರಣೀಕರ್ತರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಚಂದು ಪಾಟೀಲ್ ಅವರ ಮಾತಾಗಿತ್ತು. ಸೊ ಸಮಸ್ಯೆ ಅಂತೂ ಹಲವಾರಿದೆ ಮತಕ್ಷೇತ್ರದಲ್ಲಿ, ಉತ್ತರ ಮತಕ್ಷೇತ್ರದಲ್ಲಿ ಎಲ್ಲ ಸಮಸ್ಯೆಗಳನ್ನು ಅರಿತಿದ್ದಾರೆ, ಎಲ್ಲವನ್ನು ಬಗೆಹರಿಸೋಕೆ ಪ್ಲ್ಯಾನಿಂಗ್ಸ್ ಕೂಡ ಹಾಕ್ಕೊಂಡಿದ್ದಾರೆ. ಸೊ ಅಗೇನ್ ಮತ್ತೆ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತಕ್ಷೇತ್ರದ ಅಭಿವೃದ್ಧಿ ಮಾಡಿದರೆ ಸಾಕು. ಸೊ ಓಕೆ, ಮತ್ತೊಬ್ಬ ನಮ್ಮ MLA ಕ್ಯಾಂಡಿಡೇಟ್ ಜೊತೆ ಮತ್ತೆ ಭೇಟಿಯಾಗ್ತೀನಿ. ನೋಡ್ತಾ ಇರಿ SSP TV. ನಮಸ್ಕಾರ. ಓಕೆ ವೀಕ್ಷಕರೇ, ಇವಾಗ ನಾನು ಬಂದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಹತ್ರ. ಸೊ ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ನಮ್ಮ ಉತ್ತರ ಕ್ಷೇತ್ರದ್ದು ಖನೀಸ್ ಫಾತಿಮಾ ಮೇಡಮ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಓಕೆ ಮೇಡಮ್, ನಿಮ್ಮ ಪ್ಲ್ಯಾನಿಂಗ್ಸ್ ಹೇಳೋದಾದರೆ, ನೀವು ಈ ಸಲ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಒಂದು ಕಾರಣ, ರೀಸನ್ ಏನು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮೇರೆ ಹಸ್ಬೆಂಡ್ಗೆ ಸರ್ವಿಸಸ್ ಥೇ ಗುಲ್ಬರ್ಗಾಕ್ಕೆ ಲಿ ಕಾಫಿ ತೋ ದೇಖೆ ಹೈಕಮಾಂಡ್ನೇ ಮುಜೆ ಚುನಾ ಹೇ ಆಯಿಂದ ಅಮನ್ ಶಾಂತಿ ರಕ್ಕೆ ಲಿ ಬಿ ಕಮ್ಯುನಲ್ ಫೋರ್ಸಸ್ಗೂ ದೂರ ರಕ್ಕೆ ಲಿ ಉನ್ನೆ ಮುಜೆ ಚುನಾ ಹೇ ಇಸಿಲೇ ಮೇ ಎಲೆಕ್ಷನ್ ಮೇ ಆಯಿ. ಸೊ ಓಕೆ ಮೇಡಮ್, ಒಂದು ಎಲೆಕ್ಷನ್ ನಿಂತ್ಕೊಂಡಿರುವಂತಹ ಉದ್ದೇಶವಂತೂ ಗೊತ್ತಾಯಿತು. ಸೊ ಇವಾಗ ನಾನು ಪಬ್ಲಿಕ್ ಹತ್ರ ಹೋದಾಗ ನೋಡಿದ್ವಿ, ಅವ್ರು ಕೇಳಿದ್ವಿ, ಸೊ ಒಂದು ನೀರಿನ ಸಮಸ್ಯೆ, ಒಂದು ಡ್ರೈನೇಜ್ ವ್ಯವಸ್ಥೆ ಸಮಸ್ಯೆ ನಮ್ಗೆ ತುಂಬ ಕೇಳಿಸ್ಬಂತು. ಸೊ ಇವಾಗ ಇನ್ನು ಮುಂದೆ ನೀವು ಅಧಿಕಾರಕ್ಕೆ ಬಂದರೆ ಈ ಒಂದು ನೀರಿನ ಸಮಸ್ಯೆನ ಮತ್ತು ಡ್ರೈನೇಜ್ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತೀರಾ, ಏನೆಲ್ಲ ಪ್ಲ್ಯಾನಿಂಗ್ಸ್ ಇದೆ ಇದ್ರ ಬಗ್ಗೆ, ಈ ಸಮಸ್ಯೆಗಳನ್ನ ಬಗೆಹರಿಸೋ ಬಗ್ಗೆ? ಪಾನಿಗೆ ಲೀ ಜೊ ಪ್ರಾಬ್ಲಮ್ ಹೇ ಉಸ್ಕೆ ಲೀ ಕಮರುಲ್ ಇಸ್ಲಾಮ್ ಸಾಹಬ್ನೆ 24/7 ಸ್ಟಾರ್ಟ್ ಕ್ಯಾ ಥಾ ಕುಚ್ ವಾರ್ಡ್ಸ್ ಮೇ ಥೋಡೆ ಸೇ ವಾರ್ಡ್ಸ್ ಮೇ ಸ್ಟಾರ್ಟ್ ಕಿಯೇ ಹೇ ತೊ ವೊ ಸಕ್ಸಸ್ಫುಲ್ ಹೇ ತೊ ನೆಕ್ಸ್ಟ್ ಇಯರ್ ತಕ್ ಇನ್ಶಾ ಅಲ್ಲಾ ತಾಲಾ ವೊ ಪೂರಾ ಕಂಪ್ಲೀಟ್ ಹೋ ಜಾಯೆಗಾ ತೊ ಪಾನಿಗೆ ಕೋಯಿ ತಕ್ಲೀಫ್ ನೇ ರಹೇಗಿ. ಸಿದ್ದರಾಮಯ್ಯ ಜಿ ಕಿ ಗವರ್ಮೆಂಟ್ ಮೇ 141 crores ಕಾ ಕಾಮ ಶುರು ಹಾ UGD ಕಾ ಯೇ ಓಪನ್ ಡ್ರೇನ್ ಕಾ ಸಾ ಮಸಲಾ ಪೂರಾ ಹಲ್ ಹೋ ಜಾಯೆಗಾ ಏಕ್ ಸಾಲ್ ಕೆ ಅಂದರ್ ಆಲ್ಮೋಸ್ಟ್ ಆಲ್ ಕಮ್ ಹೋ ಜಾಯೆಗಾ ಖತಮ್ ಹೋ ಜಾಯೆಗಾ. ಕಮರುಲ್ ಇಸ್ಲಾಮ್ ಸಾಹಬ್ ಜಬ್ ಹೌಸಿಂಗ್ ಮಿನಿಸ್ಟರ್ ಥೇ ಉನ್ಹೊನ್ನೆ ತಕರೀಬನ್ 11 lakh ಹೌಸಸ್ ದಿಯೇ ಹೇ. ಅಬ್ ಕಾಂಗ್ರೆಸ್ ಗವರ್ಮೆಂಟ್ ಆನೆಕ್ಕೆ ಬಾದ ಔರ್ ಬಿ ಜೋ ಬಿ ಹೇ ತಕ್ಲೀಫ್ ದೂರ ವೋ ಕರೆಂಗೇ ಲೋಕಿ ಗರೀಬೋಕ್ಕೆ ಲಿ ಜೋ ಬಿ ಹೋ ಸಕ್ತಾ ವೊ ಸಬ್ ಕರೆಂಗೇ. ಹೈದರಾಬಾದ್ ಕರ್ನಾಟಕ ಮೇ ಬ್ಯಾಕ್ವರ್ಡ್ ರೀಜನ್ ಹೇ ಯಹಾಂ ಪೇ ಕಾಂಗ್ರೆಸ್ ಗವರ್ಮೆಂಟ್ ಮೇ ಅಚ್ಚಾ ತೋಹಫಾ ದಿಯಾ ಹೇ 371 ಜೇಲ್ ಆಕೆ ಇಸ್ಸೆ ಕಾಫಿ ಸಾರೇ ಮಸಲೆ ಹಲ್ ಹೋಗೆ ಹೇ ಔರ್ ಜೋ ಬಿ ಬಾಕಿ ರಹೆಂಗೇ ಅನ್ಎಂಪ್ಲಾಯ್ಮೆಂಟ್ ಕಾ ವೊ ಕಾಂಗ್ರೆಸ್ ಗವರ್ಮೆಂಟ್ ಆನೆಕ್ಕೆ ಬಾದ ಉಸ್ಕೋ ಹಲ್ ಕರ್ ಲೇಗಿ. ಡೆವಲಪ್ಮೆಂಟ್ ಹೋ ಚುಕಾ ಹೇ ಗುಲ್ಬರ್ಗಾ ಮೇ 80% ಡೆವಲಪ್ಮೆಂಟ್ ಹೋ ಚುಕಾ ಹೇ.
ಜೋ ಕುಜ್ಬಿ ಬಚಾವ ಹೈ ಆಯಿಂದ ಹಮ್ ಉಸ್ಕೋ ಬಿ ಕಂಪ್ಲೀಟ್ ಕರೆಂಗೆ. ಓಕೆ ಮೇಡಮ್, ಇವಾಗ ಸೊ ಕೊನೆಯದಾಗಿ ಕೇಳಕ್ಕೆ ಇಷ್ಟಪಡ್ತೀನಿ, ಸೊ ಕೊನೆಯದಾಗಿ ಕಲಬುರಗಿ ಜನತೆಗೆ ಸೊ ಏನಾದರೂ ಹೇಳೋದಾದರೆ, ಸೊ ನಿಮ್ಮ ಪಕ್ಷದ ಒಂದು ಅಜೆಂಡಾ ಬಗ್ಗೆ ಆಗಿರ್ಬೋದು, ಏನಾದರೂ ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಬಗ್ಗೆ ಆಗಿರ್ಬೋದು, ಸೊ ಟೋಟಲಿ ಈ ಒಂದು ನಿಮ್ಮ ಮತಕ್ಷೇತ್ರದ ಬಗ್ಗೆ ಹೇಳೋದಾದರೆ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇರೆ ಹಸ್ಬೆಂಡ್ನೆ ಗುಲ್ಬರ್ಗಾಕ್ಕೂ ಎಕ್ ಗುಲ್ಕಿ ತರ ರಖಾ ಥಾ ಉನ್ಕೆ ಲಿಯೆ ಡೆವಲಪ್ಮೆಂಟ್ಗೆ ಮಾನೆ ರೋಡ್ ನಾಲಿ ನೀ ಬಲ್ಕೆ ಪೂರಿ ಸೊಸೈಟಿ ಥಿ ಮೇ ಅಪ್ನ ಸಬ್ ಕುಚ್ ಖೋಕರ್ ಆಪ್ಕೆ ಬೀಚ್ ಆಯಿ ಹೂ ತೋ ಎಲೆಕ್ಷನ್ ಲಡ್ನೆಕ್ಕೆ ಲಿಯೆ ತಾಕಿ ಶಹರ್ ಕಿ ಗಂಗಾ ಜಮ್ನಿ ತಹಜೀಬ್ಕು ಬರ್ಖರಾರ್ ರಖನೆಕ್ಕೆ ಲಿಯೆ. ಎಲ್ಲರಿಗೆ ನಮಸ್ಕಾರ, ಅಸ್ಸಲಾಮ್ ಅಲೈಕುಮ್, ಜೈ ಹಿಂದ್, ಜೈ ಕರ್ನಾಟಕ. ಸೊ ಓಕೆ ವೀಕ್ಷಕರಿಗೆ, ನೋಡಿದ್ರಲ್ಲ ಸೊ ನಮ್ಮ ಮೇಡಮ್ ಹತ್ರ ಬಂದ್ವಿ, ಸೊ ಅವ್ರ ಜೊತೆ ಕೂಡ ನಾವು ಮಾತಾಡಿದ್ವಿ. ಸೊ ಪ್ರತಿಯೊಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಜೊತೆ ಮಾತಾಡಿದ್ವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಅವರವರ ಪ್ಲ್ಯಾನಿಂಗ್ಸ್ ಏನೇನು, ಅವರವರ ಅಜೆಂಡಾಗಳೇನೇನು ಅಂತ ಅವರಿಂದ ಕೇಳಿ ತಿಳ್ಕೊಂಡ್ವಿ. ಸೊ ಟೋಟಲಿ ಸೊ ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸುವಂತಹ ಸಮಯ ಆಗಿದೆ. ಸೊ ಸಂಚಿಕೆ ಮುಕ್ತಾಯಗೊಳಿಸೋಕ್ಕಿಂತ ಮುಂಚೆ ಕೊನೆಯದಾಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ಬೇಕಾಗಿರೋದು ಉತ್ತರ ಮತಕ್ಷೇತ್ರದ ಅಭಿವೃದ್ಧಿ. ಸೊ ಈ ಒಂದು ಉತ್ತರ ಮತಕ್ಷೇತ್ರ ಅಭಿವೃದ್ಧಿಯಾಗಿ ಅಲ್ಲಿನ ಜನರ ಒಂದು ಎಲ್ಲ ಸಮಸ್ಯೆಗಳು ಬಗೆಹರಿದ್ರೆ ಸಾಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಮತಕ್ಷೇತ್ರದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.